ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात्परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरान् नवनीरदाभात् पीतांबरादरुणबिंबफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಶ್ರೀ ಕೃಷ್ಣ ಅಲ್ಲಿ ನರಕಾಸುರನ ಅನ್ಯಾಶ್ಚ ಏವಂ ವಿಧಾಃ ಭಾರ್ಯಾಃ ಕೃಷ್ಣಸ್ಯ ಆಸನ್ ಸಹಸ್ರಶಃ, ಹೀಗೆ ಶ್ರೀಕೃಷ್ಣನಿಗೆ ಇನ್ನೂ ಸಾವಿರಾರು ಪತ್ನಿಗಳಿದ್ದರು ಇಂತಹ ಎಂದು ಹೇಳ್ತಾನೆ. ಇದು ಹೇಳಿದ್ದು ನೋಡಿ ಕೇಳಿ ಅವರಿಗೆ ಪ್ರಶ್ನೆ ಉಂಟಾಗ್ತದೆ ಪರೀಕ್ಷತ್ತಿಗೆ. ಭೈಮಂ ಭೌಮಂ ಹತ್ವಾ ತನ್ನಿರೋಧಾದ ಆಹೃತಾಶ್ಚಾರು ದರ್ಶನ. ಭೌಮಾಸುರ ನರಕಾಸುರನನ್ನು ಸಂಹಾರ ಮಾಡಿದಾಗ ಅವನು ಬೇರೆ ಕಡೆಯಿಂದ ಎಷ್ಟೋ ಕಡೆಯಿಂದ ತಂದಿರುವ ರಾಜರು ರಾಜಕುಮಾರಿಗಳು ಅವರೆಲ್ಲರನ್ನು ಕರೆತಂದು ಒಂದು ಕಡೆ ಬಂಧಿಸಿದ್ದಾನೆ, ಅವರೆಲ್ಲರನ್ನು ಶ್ರೀಕೃಷ್ಣ ಬಿಡಿಸ್ತಾನೆ. ಇದು ಕೇಳಿ ಇಷ್ಟು ಮಾತ್ರ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ. ಪರೀಕ್ಷಿತಕ್ಕೂ ಪ್ರಶ್ನೆ ಹುಟ್ಟುತ್ತದೆ. ಅವರು ಕೇಳ್ತಾರೆ ಇಂದ್ರೇಣ ಹೃಚ್ಛ ಚಯನ. ಓಕೆ. ಯಥಾಹತೋ ಭಗವತಾ ಭೌಮೋ ಯೇನ ಚ ತಾ ಸ್ತ್ರಿಯಃ ನಿರುದ್ಧಾಯೇ ತದಾ ಚಕ್ಷ್ವ ವಿಕ್ರಮಂ ಶಾರಂಗಧನ್ವನಃ. ಇಲ್ಲಿ ಭೌಮಾಸುರನನ್ನು ನರಕಾಸುರನನ್ನು ಶ್ರೀಕೃಷ್ಣ ಹೇಗೆ ಸಂಹಾರ ಮಾಡಿದ್ದ, ನರಕಾಸುರ ಆ ಸ್ತ್ರೀಯರನ್ನು ಹೇಗೆ ಕರೆತಂದ, ಹೇಗೆ ಅವಳನ್ನು ಬಂಧಿಸಿದ್ದಾನೆ, ಬಂಧಿಸಿದ್ದ ಅಂದರೆ ಸೆರೆ ಇಟ್ಟ. ಏತತ್ ಇದೆಲ್ಲ ನಮಗೆ ಶ್ರೀಕೃಷ್ಣನ ಮಹಿಮೆಯನ್ನು ಪರಾಕ್ರಮವನ್ನು ಹೇಳಿ. ಇಲ್ಲಿ ಕಂಡುಬರುವುದೆಲ್ಲ ಪರಾಕ್ರಮ ಹೆಚ್ಚು, ಎಲ್ಲ ಕಡೆ ಪರಾಕ್ರಮ ಪರಾಕ್ರಮನೇ ನೋಡ್ತಾ ಇದ್ದೀವಲ್ಲವೇ. ಮೊದಲು ಬಾಲ್ಯಕಾಲದಲ್ಲಿ ಇದ್ದದ್ದು ಎಲ್ಲ ಅದೇನೋ ಒಂದು ಭಕ್ತಿಮಯವಾಗಿತ್ತು, ಇದೇನೋ ಪರಾಕ್ರಮವಾಗಿದೆ. ನೀವು ದೇವಿ ಭಾಗವತದಲ್ಲಿ ದೇವಿ ಶಕ್ತಿ ಹೆಚ್ಚು ಕಂಡುಬರ್ತದೆ, ಎಲ್ಲ ಕಡೆ ಶಕ್ತಿ ಶಕ್ತಿ ಶಕ್ತಿ. ಭಕ್ತಿ ಒಂದು ಚೂರಿದೆ, ಬಟ್ ಭಕ್ತಿಗಿಂತ ಹೆಚ್ಚು ಶಕ್ತಿ ಕಂಡುಬರುತ್ತೆ. ಹೀಗೆ ಶ್ರೀಕೃಷ್ಣನದು ಎಲ್ಲ ಶಕ್ತಿ ತೋರಿಸ್ತಾ ಇದ್ದಾನೆ. ಭಕ್ತಿ ಮೊದಲು ಬೃಂದಾವನದಲ್ಲಿರುವವರೆಗೂ ಭಕ್ತಿ ಇತ್ತು, ಅದಾದ ನಂತರ ಒಂದು ಚೂರು ಅಲ್ಲೆಲ್ಲೆಲ್ಲೆಲ್ಲಿ ಇರುತ್ತದೆ, ಹೆಚ್ಚು ಶಕ್ತಿ ಮಹಿಮೆ ಮಹಿಮೆ ಶಕ್ತಿಯೇ ಕಂಡುಬರ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಶ್ರೀಶುಕ ಉವಾಚ. ಇಂದ್ರೇಣ ಎರಡನೆಯದು 50 59 ಇಂದ್ರೇಣ ಹೃತಛತ್ರೇಣ ಹೃತಕುಂಡಲ ಬಂಧುನ ಹೃತಾಮ ಅರಾದ್ರಿ ಸ್ಥಾನೇನ ಹೃತಾಮರಾದ್ರಿ ಸ್ಥಾನೇನ ಹೃತಾಮರಾದ್ರಿ ಹೃತಾಮರಾದ್ರಿ ಸ್ಥಾನೇನ ಜ್ಞಾಪಿತೋ ಭೌಮಚೇಷ್ಟಿತಂ ಹೃತ ಅಮರಾದ್ರಿ ಸ್ಥಾನೇನ. ಓಹೋ. ಇಂದ್ರೇಣ ಹೃತಛತ್ರೇಣ ಭೌಮಾಸುರ ನರಕಾಸುರ ಈಗ ಈ ಕೆಲಸ ಮಾಡಿದ. ಏನು? ಇಂದ್ರನ ಮೇಲೆ ಯುದ್ಧ ಮಾಡಿದ, ಇಂದ್ರನನ್ನು ಸೋಲಿಸಿಬಿಟ್ಟ. ಅಷ್ಟೇ ಅಲ್ಲ, ಅವರದು ಛತ್ರ ಇರುತ್ತದಲ್ಲ, ರಾಜನ ಛತ್ರ ಲಾಂಛನ. ಛತ್ರ ಅಂದರೆ ಅದು ಅಧಿಕಾರ,
ಇಂದ್ರ ಪದದ ಆ ಅಧಿಕಾರದಲ್ಲಿರುವ ಇಂದ್ರನ ಛತ್ರಿಯನ್ನು ಕಿತ್ಕೊಂಡಂದರೆ ಅಪಹರಣ ಮಾಡಿದ, ಸೋಲಿಸಿಬಿಟ್ಟು ತಾನೇ ಹಾಕಿಸ್ಕೊಂಡು ತಾನೇ ರಾಜನಾಗಿಬಿಟ್ಟ. ಯಾರು? ನರಕಾಸುರ. ಹೃತ ಛತ್ರೇಣ ಹೃತ ಕುಂಡಲ ಬಂಧುನ, ಕುಂಡಲಗಳನ್ನು ಅಪಹರಣ ಮಾಡಿದ್ದ, ಬಂಧುಗಳನ್ನು ಬಂಧುಗಳಲ್ಲೂ ಮಾಡ್ತಾರ. ಕುಂಡಲ ಸರಿಯಾಗಿದೆ, ಕುಂಡಲ ಬಂಧು ಏನು? ಓ, ಅದಿತಿ ಕುಂಡಲ್, ಕುಂಡಲ ಅವ್ರ ಮೇರು ಪರ್ವತ ದೇವತಾಂ ಕಂ ಮಣಿ ಪರ್ವತ. ಅದಿತಿ ಕೆ ಕುಂಡಲ್ ಅಂದರೆ ದೇವಮಾತ. ಅದಿತಿಗೆ ಕರ್ಣಕುಂಡಲ, ಅದು ಕಿತ್ಕೊಂಡ. ನಂತರ ಏನು ಮಾಡಿದ? ಹೃತ ಅಮರಾದ್ರಿ ಸ್ಥಾನೇನ ಅಮರಾದ್ರಿ, ಅಮರಾವತಿ ನಗರ, ಇಂದ್ರನ ನಗರ, ರಾಜಧಾನಿ. ಆ ಅಮರಾದ್ರಿ ಸ್ಥಾನವನ್ನೇ ಕಿತ್ಕೊಂಡ. ಆದ್ದರಿಂದ ಹೃತ ಅಮರಾದ್ರಿ ಸ್ಥಾನೇನ ಜ್ಞಾಪಿತೋ ಭೌಮಚೇಷ್ಟಿತಂ. ಇಂದ್ರ ಇದೆಲ್ಲ ಬಂದು ಶ್ರೀಕೃಷ್ಣನ ಹತ್ತಿರಕ್ಕೆ ಬಂದು ಬೇಡಿಕೊಂಡು ಪಾದ ಮೇಲೆ ಬಿದ್ದು ಹೇಳ್ತಾ ಇದ್ದ, ನೋಡಿ ನಮಗೆ ಈ ನರಕಾಸುರ ಇಷ್ಟು ಮಾಡಿದ, ಭಗವಂತನೇ ಬಂದು ನೀವೇ ನಮ್ಮನ್ನು ರಕ್ಷಿಸಬೇಕು. ಇಲ್ಲಿ ದೇವರಿಗಿಂತ ಹೆಚ್ಚಿನವರು ಭಗವಂತ. ಭಗವಂತನ ಶಕ್ತಿ ಇಡೀ ಬ್ರಹ್ಮಾಂಡ ಮೇಲೆ ಇರುತ್ತೆ. ಇಂದ್ರನ ಶಕ್ತಿ ತನ್ನ ಈ ಇಂದ್ರ ಲೋಕ ಮೇಲೂ ಪೂರ್ತಿಯಾಗಿರಲ್ಲ, ಸ್ವಲ್ಪ ಇರುತ್ತದೆ. ಕೆಲವೊಮ್ಮೆ ಈಗ ಅಸುರರು ಬಂದರೆ ಸೋತೆ ಹೋಗ್ತಾನೆ. ಆದ್ದರಿಂದ ಹೃತಾಮರಾದ್ರಿ ಸ್ಥಾನೇನ ಜ್ಞಾಪಿತೋ ಭೌಮಚೇಷ್ಟಿತಂ ಸಭಾರ್ಯೋ ಗರುಡಾರೂಢ. ಆವಾಗ ಭಗವಂತ ಏನು ಮಾಡಿದ? ಪತ್ನಿ ಸಮೇತವಾಗಿ, ಹಾಂ, ಇಲ್ಲಿ ಮಾತ್ರ. ಸಾಮಾನ್ಯವಾಗಿ ಯುದ್ಧಕ್ಕೆ ಹೋದರೆ ತಾನೊಬ್ಬನೇ ಹೋಗುತ್ತಿದ್ದ. ರುಕ್ಮಿಣಿಯನ್ನು ಎಂದಿಗೂ ಎಲ್ಲಿಗಾದರೂ ಯುದ್ಧಕ್ಕೆ ಕರ್ಕೊಂಡು ಹೋದರ? ಯುದ್ಧಕ್ಕೂ ರುಕ್ಮಿಣಿ ಹೋಗಲಿಲ್ಲ. ಮಿಕ್ಕ ಯಾರು? ಜಾಂಬವತಿ ಹೋಗಲಿಲ್ಲ. ಮಿಕ್ಕ ಯಾವ ಪತ್ನಿಯೂ ಯುದ್ಧಕ್ಕೆ ಹೋಗಲಿಲ್ಲ. ಸತ್ಯಭಾಮ ಒಬ್ಬಳು ಮಾತ್ರ ಯುದ್ಧಕ್ಕೆ ಹೋಗ್ತಾಳೆ. ಅದೊಂದು ವಿಚಿತ್ರ. ಸಭಾರ್ಯೋ ಗರುಡಾರೂಢ. ಗರುಡ ಗರತ್ಮಂತನನ್ನು ಆರೋಹಣ ಮಾಡಿ, ಅಂದರೆ ಹತ್ತಿ, ಸತ್ಯಭಾಮ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ ನರಕಾಸುರ ಯುದ್ಧ. ಇದು ನೋಡಿಕೊಂಡು ಬೇರೆ ಕೆಲವು ಭಾಗವತಗಳಲ್ಲಿ ಸತ್ಯಭಾಮನೂ ಯುದ್ಧ ಮಾಡಿದ್ದಾರೆ ಎಂದು ವರ್ಣಿಸಿದ್ದಾರೆ. ಕೆಲವು ಕಡೆ ಬೇರೆ ಪುರಾಣಗಳಲ್ಲಿ ಇದ್ದು ಏನು, ಆ ತೆಲುಗು ಭಾಗವತದಲ್ಲಿ ಪೋತನ ಅವರು ಸತ್ಯಭಾಮ ಯುದ್ಧನೇ ಮಾಡಿದ್ದಾಳೆ ಎಂದು ಹೇಳ್ತಾರೆ. ಅಲ್ಲಿದೆ ಸಭಾರ್ಯೋಗ ಯುದ್ಧ ಏನು, ಅಸ್ತ್ರ ಧನುಸ್ಸು ಅದೆಲ್ಲ ಹಿಡ್ಕೊಂಡು ನರಕಾಸುರನನ್ನು ಯುದ್ಧ ಮಾಡ್ತಾಳೆ. ಸಭಾರ್ಯೋ ಗರುಡಾರೂಢ ಪ್ರಾಗ್ಜ್ಯೋತಿಷಪುರಂ ಯಯೌ. ಭಾರ್ಯಾ ಸಮೇತವಾಗಿ ಯುದ್ಧಕ್ಕೆ ಹೋಗುವುದಿಗೂ ಇಲ್ಲಿ ಕಂಡು ಬರ್ತದೆ. ಸಭಾರ್ಯೋ ಗರುಡಾರೂಢ. ಸಭಾರ್ಯು ಅಂದರೆ ಯಾವ ಭಾರ್ಯ ಇಲ್ಲಿ ಹೇಳಲಿಲ್ಲ, ಮುಂದೆ ಗೊತ್ತಾಗ್ತದೆ. ಇದು ಸತ್ಯಭಾಮ ಮಾತ್ರ. ಪ್ರಾಗ್ಜ್ಯೋತಿಷಪುರಂ, ನರಕಾಸುರ ಇರುವುದು ಪ್ರಾಗ್ಜ್ಯೋತಿಷಪುರಂ. ಅಲ್ಲಿಗೆ ಹೋದ. ಗಿರಿದುರ್ಗೈಹಿ, ಆಹಾ ಇದಿಲ್ಲ, ಚಕ್ರೇಣಾಗ್ನಿಂ. ನಾಲ್ಕನೆಯದು ಶಂಖನಾದೇನ ಐದು ಪ್ರಾಕಾರಂ ಪಾಂಚಜನ್ಯಧ್ವನಿಂ ಮುರಃ. ಓಕೆ, ತ್ರಿಶೂಲಂ ಗ್ರಸಿಸ್ತಾಂ ಸ್ತ್ರೀಲೋಕಮಿವ ತ್ರಿಶೂಲ ಮಧ್ಯ. ಓಹೋ, ಸೆವೆಂತ್ ಆವಿದ್ಯ ಉದ್ಯಮ್ಯ ಹತ್ತು. ಯಸುಪಪಾತಾಂಬಸಿ ಇದೆ ಹನ್ನೊಂದು. ಹಾಂ, ಈಗ ನೋಡಿ
ಗಿರಿದುರ್ಗೈ ಶಸ್ತ್ರದುರ್ಗೈರ್ ಜಲಾಗ್ನಿ ಅನಿಲ ದುರ್ಗಮಂ ಮುರಪಾಶಾಯುತೈರ್ ಘೋರೈ ದೃಢೈ ಸರ್ವತ ಆವೃತಂ. ಅಲ್ಲಿಗೆ ಹೋದರೆ ನರಕಾಸುರನ ಸೈನ್ಯದಲ್ಲಿ ಮುರಾಸುರ ಇದ್ದಾನೆ. ಅದಕ್ಕೋಸ್ಕರನೇ ಭಗವಂತನನ್ನು ಮುರಾರಿ ಎಂದು ಹೇಳ್ತಾರೆ. ಮುರಪಾಶಾಯುತೈರ್ ಘೋರೈಸ್ ದೃಢೈಸ್ ಸರ್ವತ ಆವೃತಂ. ದೊಡ್ಡ ದೊಡ್ಡ ದುರ್ಗಗಳು ಕೋಟೆ ಅಲ್ಲ, ಅಸ್ತ್ರ ಶಸ್ತ್ರದಿಂದ ಸೈನ್ಯದಿಂದ. ಗದಯ ನಿರ್ವಿಭೇದಾದ್ರೀನ್ ಶಸ್ತ್ರದುರ್ಗಾಣಿ ಸಾಯಕೈ. ಮೊದಲು ಆ ಕೋಟೆಗಳನ್ನೆಲ್ಲ ಒಡೆದು ಹಾಕಿ ಶ್ರೀಕೃಷ್ಣ ಒಳಗೆ ಹೋದ. ಚಕ್ರೆ ಶಸ್ತ್ರದುರ್ಗಾಣಿ ಸಾಯಕೈಹಿ, ಅದೆಲ್ಲ ಹೋಗಿ ಒಳಗೆ ಹೋದ. ಇದೆಲ್ಲ ಯುದ್ಧ ವರ್ಣನೆ ಇದೆ, ನಾನೆಲ್ಲ ಶಾರ್ಟ್ಕಟ್ ಮಾಡ್ತೀನಿ, ಅಲ್ಲಿ ಏನಿಲ್ಲ, ಸುಮ್ಮನೆ ಓದ್ಬಿಡ್ತೀನಿ. ಸೊ ಗದ ಚಕ್ರೇಣಾಗ್ನಿಂ ಜಲಂ ವಾಯುಂ ಮುರಪಾಶಾಂಸ್ ತಥಾಸಿನ. ಚಕ್ರದಿಂದ ಅಗ್ನಿಯನ್ನು ಅವನು, ಅಗ್ನಿ ವಾಯು ಪಂಚಭೂತಗಳಿಂದ ಎಲ್ಲ ಕಟ್ಟು ಹಾಕಿದ. ಅದರಿಂದ ಶ್ರೀಕೃಷ್ಣ ಚಕ್ರೇಣ ಅಗ್ನಿಂ, ಚಕ್ರದಿಂದ ಅಗ್ನಿಯನ್ನು, ಜಲಂ ವಾಯುಂ, ಜಲವನ್ನು ವಾಯುವನ್ನು ಇದೆಲ್ಲ ಏನು ಮಾಡಿದ, ಪಾಶಗಳನ್ನು ಒಡೆದು ಹಾಕಿದ. ಮುರಪಾಶಾಂಸ್ ತಥಾಸಿನ, ಖಡ್ಗದಿಂದ ಆ ಮುರಾಸುರನ ಪಾಶ ಅಂದರೆ ಒಂದು ಹಗ್ಗ, ಅದನ್ನು ಎಲ್ಲ ಕತ್ತರಿಸಿಬಿಟ್ಟ. ಶಂಖನಾದೇನ ಯಂತ್ರಾಣಿ ಹೃದಯ ನಿಮನಸ್ವಿನಾಂ ಪ್ರಾಕಾರಂ ಗದಯ ಗುರ್ವ್ಯಾಂ ನಿರ್ವಿಭೇದ ಗನಾಧರಹನ್. ಶಂಖನಾದೇನ ಯಂತ್ರಾಣಿ, ಶಂಖನಾದದಿಂದ ಅಲ್ಲಿ ಸುತ್ತ ಏನೋ ಯಂತ್ರಗಳಿತ್ತಂತೆ, ಅದುಗಳನ್ನು ಒಡೆದು ಹಾಕ್ತಾನೆ. ಹೃದಯ ನಿಮನಸ್ವಿನಾಂ, ಅಲ್ಲಿರುವ ಅವರ ಮನಸ್ಸುಗಳನ್ನು ಒಡೆದು ಹಾಕಿದ, ಅಂದರೆ ಭಯ ಸೃಷ್ಟಿ ಮಾಡಿದ ಎಂದರ್ಥ. ಪ್ರಾಕಾರಂ ಗದಯ ಗುರ್ವ್ಯಾಂ ನಿರ್ಭಿಭೇದ ಗದಾಧರಹನ್. ಈ ಗುರ್ವಿ ಅಂದ್ರೇನು? ನಿರ್ಭಿಭೇದ ಗದಾಧರಹ, ಐದನೇ ಶ್ಲೋಕ. ಗುರ್ವ್ಯಾಂ ಶಂಕನಾದದಿಂದ ನಗರಕ್ಕೆ ಪರಕೋಟಕ್ಕೆ ಗದಾಧರ ಭಗವಾನ್ ಯಪ್ನಿ ಭಾರಿ ಗದಾಸೆ. ಓಹ್, ಗುರ್ವಿ ಗದ, ಗದಯ ಗುರ್ವ್ಯಾ, ಓಹ್ ಇದೆ ಅಷ್ಟೇ. ಈಗ ನಂತರ ಪಾಂಚಜನ್ಯ ಧ್ವನಿಂ ಶ್ರುತ್ವ. ಪಾಂಚಜನ್ಯಂ, ಪಾಂಚಜನ್ಯಂ ಶಂಖ, ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಪಾಂಚಜನ್ಯವನ್ನು ಬಾರಿಸಿದ್ದಾನೆ. ಪಾಂಚಜನ್ಯ ಧ್ವನಿಂ ಶ್ರುತ್ವ ಯುಗಾಂತಾಶನಿ ಭೀಷಣಂ. ಓಹ್, ಅದು ಯುಗಾಂತ ಅಂದರೆ ಅಶನಿ. ಅಶನಿ ಅಂದರೆ ಏನು? ಅದು ಮೇಲಿನಿಂದ ಬೀಳುತ್ತದೆ ನೋಡು ಮಳೆಗಾಲದಲ್ಲಿ, ಸಿಡಿಲು ಸಿಡಿಲು. ಅಶನಿ ಅಂದರೆ ಸಿಡಿಲು. ಯುಗಾಂತ ಅಂದರೆ ಈಗ ಯುಗ ಮುಗಿಯಲಿದೆ, ಪ್ರಳಯ ಬರುತ್ತಾ ಇದೆ, ಜಗತ್ತು ಮುಗಿಯಲಿದೆ. ಪ್ರಳಯ ಕಾಲದಲ್ಲಿ ಒಂದು ಸಿಡಿಲು ಬೀಳುತ್ತದೆ ನೋಡಿ, ಹಾಗಿದ್ದಂತೆ ಅವರ ಶಂಖಧ್ವನಿ. ಯುಗಾಂತ ಅಶನಿ ಭೀಷಣ, ಪಂಚಜನ್ಯ ಧ್ವನಿಂ ಶ್ರುತ್ವ ಯುಗಾಂತ ಶನಿ ಯುಗಾಂತ ಶನಿ ಭೀಷಣಂ. ಮುರಶಯಾನ ಉತ್ತಸ್ಥವು, ಮಲ್ಕೊಂಡಿರುವ ಮುರಾಸುರ ಉತ್ತಸ್ಥವು ಎದ್ದು ಬಿಟ್ಟ. ಇದೇನಪ್ಪ ಇಂಥ ಶಬ್ದ, ಎಲ್ಲಿ ಕೇಳಲಿಲ್ಲ, ಯಾರು ಬಂದರು, ಇಷ್ಟು ಪರಾಕ್ರಮಿಯ, ನನ್ನ ಮುರಾಸುರನನ್ನು ಹೆಸರು ಕೇಳಿಯೂ ಹೆದರ್ಕೊಳ್ತಾ ಇಲ್ಲ, ಇಷ್ಟು ಬಲವಂತನಾದರೂ ಯಾರಾದರೂ ಇರುತ್ತಾರ? ದೇವರು ಇಂದ್ರಾದಿಗಳೇ ನಮ್ಮನ್ನು ನೋಡಿ ಹೆದರ್ಕೊಳ್ತಾರೆ, ಇವರು ಇಂದ್ರನಿಗಿಂತ ಗಟ್ಟಿಯಾದನ ಏನು? ಯಾರು ಬೇರೆ ಯಾರಿದ್ದಾರೆ ಇಂದ್ರನಿಗಿಂತ ಗಟ್ಟಿ? ಅಥವಾ ಮತ್ತೆ ಇಂದ್ರನೇ ಬಂದನ? ಅವ್ರಿಗೆ ಗೊತ್ತಾಗಲಿಲ್ಲ. ನೋಡಿ, ಮುರಶಯಾನ ಉತ್ತಸ್ಥೌ ದೈತ್ಯ ಪಂಚಶಿರಾಜಲಾತ್. ಅಲ್ಲಿಂದ ಎದ್ದ, ಎದ್ದು ತ್ರಿಶೂಲ ಮುದ್ಯಮ್ಯ ಸುದುರ್ನಿರೀಕ್ಷಣೋ, ತ್ರಿಶೂಲವನ್ನು ತಗೊಂಡು ಬಂದ. ಯುಗಾಂತ ಸೂರ್ಯ ಅನಲರೋಚಿರುಲ್ಬಣ ಗ್ರಸಂಸ್ತ್ರಿಲೋಕೀಮಿವ ಪಂಚಭಿರ್ಮುಖೈ ಅಭ್ಯದ್ರವತ್ತಾರ್ಕ್ಷಸ ತಾರ್ಕ್ಷಸುತಂ ಯಥೋರಗ. ಒಂದು ಗರುಡ ಹಾವಿನ ಮೇಲೆ ಹೇಗೆ ಓಡಿ ಹೋಗ್ತಾನೋ ಹಾಗೆ ಒಂದು ತ್ರಿಶೂಲವನ್ನು ಹಿಡ್ಕೊಂಡು, ಸೂರ್ಯನ ಹಾಗೆ, ಸೂರ್ಯನು ಹೇಗೆ ಕಾಂತಿಯಿಂದ ತನ್ನ ಬಿಸಿಲಿನಿಂದ ಬರುತ್ತಾನೋ ಅಷ್ಟು ಜೋರಾಗಿ. ಗ್ರಸಂ ಸ್ತ್ರೀಲೋಕೀಮಿವ ಪಂಚಭಿರ್ಮುಖೈ, ಅವನಿಗೆ ಐದು ಮುಖಗಳಿವೆ ಅಂತೆ. ಯಾರಿಗೆ? ಅಸುರನಿಗೆ, ಮುರಾಸುರನಿಗೆ. ಸೂರ್ಯನನ್ನೇ ನುಂಗುತ್ತಾ ಇರುವಂಥ ಗ್ರಹಣ ಇರುತ್ತದೆ ನೋಡಿ, ರಾಹು, ರಾಹು ಗ್ರಹ ಆಗಿದ್ದಾನಂತೆ. ಗ್ರಸಂ ಸ್ತ್ರೀಲೋಕೀಮಿವ ಪಂಚಭಿರ್ಮುಖೈ, ಇಡೀ ಭೂಮಂಡಲವನ್ನೇ, ಮೂರು ಲೋಕಗಳನ್ನೇ ನುಂಗುತ್ತಾ ಇದ್ದಂತೆ ಇದ್ದಾನಂತೆ ರಾಕ್ಷಸ. ಅಭ್ಯದ್ರವತ್ತಾರ್ಕ್ಷಸ ತಂ, ಅದರಿಂದ ಒಂದು ತಾರ್ಕ್ಷನ ಹಾಗೆ, ಒಂದು ಗರುಡನ ಹಾಗೆ ಇದ್ದಾನೆ, ಬರ್ತಾ ಇದ್ದಾನೆ. ಯಾರು? ಆ ಮುರಾಸುರ.
ಅದು ನೋಡಿ, ಆವಿದ್ಯಶೂಲಂ ತರಸಾಗರುತ್ಮತೆ ನಿರಸ್ಯ ವಕ್ತ್ರ ಇರ್ವ್ಯನದ್ಯತ್ ಸ ಪಂಚಭಿಹಿ. ಗರುತ್ಮಂತನ ಮೇಲೆ ಆ ತ್ರಿಶೂಲವನ್ನು ಹಾಕಿಬಿಟ್ಟ. ಗರುತ್ಮಂತನ ಮೇಲೆ ಯಾರಿದ್ದಾರೆ? ಶ್ರೀಕೃಷ್ಣ ಸತ್ಯಭಾಮ ಸಮೇತ, ಸತ್ಯಭಾಮ ಸಮೇತ ಗರುಡನ ಮೇಲೆ ಕುಳಿತು ಬಂದಿದ್ದಾರೆ. ಅದರಿಂದ ಗರುಡನ ಮೇಲನೆ ತ್ರಿಶೂಲವನ್ನು ಹಾಕಿದ ಮುರಾಸುರ. ನಿರಸ್ಯ ವಕ್ತ್ರೈರ್ ವ್ಯನದತ್ ಸ ಪಂಚಭಿಹಿ. ಅಷ್ಟೇ ಹಾಕಿ ಜೋರಾಗಿ, ಐದು ಮುಖಗಳಿವೆ ಅಂತ, ಐದು ಮುಖಗಳಿಂದ ಜೋರಾಗಿ ಶಬ್ದ ಮಾಡಿದ. ಸರೋದಸಿ ಸರ್ವದಿಶೋ ಅಂತರಂ ಮಹಾನ್. ಆ ಶಬ್ದವನ್ನು ಕೇಳಿ ಸಿಡಿಲು ಬಿದ್ದಂತೆ ಇಡೀ ಬ್ರಹ್ಮಾಂಡವೆಲ್ಲ ಪ್ರತಿಧ್ವನಿಯಾಯಿತಂತೆ. ಸರೋದಸಿ ಸರ್ವದಿಶೋ ಅಂತರಂ ಮಹಾನಾಪೂರಯನ್ನಂಡಕಟಾಹಮವೃಣತ್ ತದಾಪತತ್ವೈ ತ್ರಿಶಿಖಂಗರುತ್ಮತೇನ್. ಹರಿಶರಾಭ್ಯ ಅಭನಿತ್ರಿಧೈತ್ರಿದೌಜಸ ಮುಖೇಶು ತಂ ಚಾಪಿ ಶರೈರತ ಅಡಯತ್. ಅದರಿಂದ ಹರಿ ತನ್ನ ಬಾಣದಿಂದ ಅವನು ತ್ರಿಶೂಲವನ್ನು ಹಾಕಿರುವ ತ್ರಿಶೂಲವನ್ನು ಒಡೆದು ಹಾಕಿದ. ಮತ್ತು ಇವನ ಐದು ಮುಖಗಳ ಮೇಲೆ ಐದು ಬಾಣಗಳನ್ನು ಹಾಕಿಬಿಟ್ಟ ಮುರಾಸುರನ ಮೇಲೆ. ತಸ್ಮೈ ಗದಾಂಸೋಪಿ ವೃಷಾವ್ಯಮುಂಚತ ಮುಖೇಶು ತಚ್ಚಾಪಿ ಶರೈರತ ಅಡಯತ್. ಐದು ಬಾಣಗಳಿಂದ ಐದು ಮುಖಗಳ ಮೇಲೆ ಕೊಟ್ಟು ಈಗ ಗದದಿಂದ ಅವರ ಮೇಲನೆ ಹೊಡೆದ. ಈಗ ತಸ್ಮೈ ಗದಾಂಸೋಪಿ ವೃಷಾವ್ಯಮುಂಚತ. ಓಕೆ. ಗ್ರಸಂ ಸ್ತ್ರೀಲೋಕೀಮಿವ ಪಂಚಭಿರ್ಮುಖೈರ್ ಅಭ್ಯದ್ರವತ್ ಅಭ್ಯದ್ರವತ್ತಾರ್ಕ್ಷಸಿ ತಾರ್ಕ್ಷ ಯುತಂ. ಇವರು ತಾರ್ಕ್ಷ ಯುತಂ ಇದ್ದರೆ ತಾರ್ಕ್ಷ ಸುತಂ ಯಥೋರಗ. ಓಹೋ. ಓಕೆ. ತಮಾಪತಂತೀಂ ಗದಯಾ ಗದಾಮೃದೇ ಗದಾಗ್ರಜೋ ನಿರ್ಭಿಭಿದೇ ಸಹಸ್ರದ. ಈ ಗದವನ್ನು ಗದದಿಂದಲೇ ಮುರಾಸರ ಒಡೆದು ಹಾಕಿದ. ಉದ್ಯಮ್ಯ ಬಾಹೂನಭಿಧಾವತೋಜಿದ ಶಿರಾಂಸಿ ಚಕ್ರೇಣ ಜಹಾರ ಲೀಲಯ. ಈಗ ಅಷ್ಟೇ, ಯುದ್ಧ ಹೆಚ್ಚು ನಡೆಯಲಿಲ್ಲ, ಸ್ವಲ್ಪನೇ, ನರಕಾಸುರ ದೊಡ್ಡ ಇದೆ ಸಾಕು. ಅದರಿಂದ ಅಷ್ಟರಲ್ಲೇ ಶ್ರೀಕೃಷ್ಣ ಈಗ ಮುಗಿಸ್ಬಿಡೋಣ ಯುದ್ಧ ಎಂದು ಚಕ್ರವನ್ನು ಹಿಡ್ಕೊಂಡು ಶಿರಾಂಸಿ ಚಕ್ರೇಣ, ಚಕ್ರವನ್ನು ಬಿಟ್ಟರೆ ಚಕ್ರ ಬಂದು ಅವರ ಐದು ತಲೆಗಳೆಲ್ಲ. ಅಷ್ಟೇ. ಉದ್ದಮ್ಯ ಬಾಹೂನಭಿಧಾವತೋಜಿತಾನ್. ಕೈ ಎತ್ತಿ ಈಗ ಓಡಿ ಬರುತ್ತಾ ಇದ್ದಾನೆ ಶ್ರೀಕೃಷ್ಣನ ಮೇಲೆ. ಈಗಷ್ಟೇ, ಆವಾಗಲೇ ಚಕ್ರವನ್ನು ಹಾಕಿದಾಗ ಶಿರಾಂಸಿ ಚಕ್ರೇಣ ಜಹಾರ ಲೀಲಯ, ಸುಮ್ಮನೆ ಲೀಲಾ ಮಾತ್ರವಾಗಿ ಈಗ ಚಕ್ರ ಬಿಟ್ಟ ಹೋಗಿ ಐದು ತಲೆಗಳನ್ನು ಕತ್ತರಿಸಿದ. ಮುರಾಸುರ ಬಿದ್ದ. ವ್ಯಸುಪಪಾತಾಂಬಸಿ ಕೃತ್ತ ಶೀರ್ಷೋ. ತಲೆ ಕತ್ತರಿಸಿದ ಹೋಗ, ಪ್ರಾಣರಹಿತನಾಗಿ ಎಲ್ಲಿ ಬಿದ್ದ? ಅಂಬಸಿ ಸಮುದ್ರದಲ್ಲಿ ಬಿದ್ದನಂತೆ. ನಿಕೃತ್ತ ಶೃಂಗೋ ದ್ರಿರ್ವೇಂದ್ರ ತೇಜಸ. ಶೃಂಗವೇ ಒಡೆದು ಹೋದರೆ ಇಂದ್ರ ತೇಜಸ್ಸಿನಿಂದ, ಹಾಗೆ ಪರ್ವತವೇ ಹೇಗೆ ಬೀಳುತ್ತದೋ ಹಾಗೆ ಇವನು ಬಿದ್ದನಂತೆ. ವ್ಯಸುಪಪಾತಾಂಬಸಿ ಕೃತ್ತ ಶೀರ್ಷೋ ನಿಕೃತ್ತ ಶೃಂಗೋದ್ರಿ ರಿವೇಂದ್ರ ತೇಜಸ. ಅನಂತರ ಸ್ವಾನೀಕಪಾನಚ್ಯುತ ಸ್ವಾನೀಕ. ಓ, ಇದು 14, ಬೇರೆ ಕಡೆ ಹೋದ. ಮುರಾಸುರ ಸತ್ತು ಹೋದ. ಆದ ನಂತರ ಮುರಾಸುರನಿಗೆ ಏಳು ಜನರು ಯಾರು? ಪಿತುರ್ವಧಾವತ ಅವರು, ಏಳು ಮಕ್ಕಳಂತೆ, ಏಳು ಮಂದಿ, ಏಳು ಜನರು. ಅದರಿಂದ ತಸ್ಯಾತ್ಮಜಾ ಸಪ್ತ ಪಿತುರ್ವಧಾತುರಾ. ಮುರಾಸುರನಿಗೆ ಅದಕ್ಕೋಸ್ಕರ ಇವರಿಗೆ ಮುರಾರಿ ಎಂದು ಹೇಳ್ತಾರೆ. ಮುರಾರಿ ಸಣ್ಣದೇ, ಯುದ್ಧ ದೊಡ್ಡದೇ ನಡೆಯಲಿಲ್ಲ. ಅವರು ನರಕಾಸುರನ ಸೈನ್ಯದಲ್ಲಿದ್ದ ಮುರಾರಿ ಮುರಾ. ಅವನಿಗೆ ಏಳು ಜನರು, ಏಳು ಮಂದಿ ಮಕ್ಕಳಂತೆ. ಅವಳು ಹೆಸರು ಹಾಕಿದ್ದಾರೆ ಇಲ್ಲಿ, ಪ್ರತಿಕ್ರಿಯಾ ಮಾರಷಜ ಸಮುದ್ಯತ. ಅವ್ರಿಗೆ ಕೋಪ ಬಂತ, ಅಯ್ಯೋ ನಮ್ಮ ಅಪ್ಪನನ್ನು ಸಾಯಿಸಿದ. ಏಳು ಜನರು ಬಂದುಬಿಟ್ಟರು, ಅವರ ಹೆಸರುಗಳು ಕೊಟ್ಟ. ಅವರ ಒಂದು ನಿಮಿಷಕ್ಕೆ ಸತ್ತು ಹೋಗ್ತಾರೆ, ಏಕೆ ಇಷ್ಟೆಲ್ಲ ಹೆಸರುಗಳು ಗೊತ್ತಾಗಲ್ಲ. ತಾಮ್ರೋಂತರಿಕ್ಷ ಶ್ರವಣೋ ವಿಭಾವಸುಹು. ಇದು ನೆನಪಿಟ್ಕೊಳ್ಳಬೇಕಾ, ಏನೋ ಅಸುರಗಳು ನಾಮಸ್ಮರಣ ಮಾಡಿದರೆ ಪಾಪ ಬರ್ತದೆ ಅಲ್ಲವೇ. ತಾಮ್ರೋಂತರಿಕ್ಷ ಶ್ರವಣೋ ವಿಭಾವಸುರ್ ವಸುರ್ನಭಸ್ವಾನರುಣಶ್ಚ ಸಪ್ತಮಃ. ಇವರೆಲ್ಲರೂ ತಾಮ್ರ ಅಂತರಿಕ್ಷ ಶ್ರವಣ ವಿಭಾವಸು ವಸು ನಭಸ್ವಾನ್ ಅರುಣ. ಅರುಣ ರಾಕ್ಷಸನ ಹೆಸರ ನೋಡಿ, ಅರುಣ ಎನ್ನುವುದು ರಾಕ್ಷಸನ ಹೆಸರು. ಅರುಣಶ್ಚ ತಪ್ತಮಃ ಪೀಠಂ ಪುರಸ್ಕೃತ್ಯ ಚಮೂಪತಿ ಮೃದೇ
ಭೌಮ ಪ್ರಯುಕ್ತ ನರಗಾಧೃತಾಯುಧಾಹ ಭೌಮ ಭೌಮಾಸುರ ನರಕಾಸುರ ಪ್ರೇರಣದಿಂದ ಈ ಏಳು ಜನರು ಬಂದುಬಿಟ್ಟ. ನೋಡಿ ನಿಮ್ಮ ಅಪ್ಪನ ಸಾಯಿಸಿದ, ನೀವು ನೋಡ್ತಾ ಇದ್ದೀರೇನು, ಹೋಗೋ ಆ ಕೃಷ್ಣನನ್ನು ಒಡೆದು ಹಾಕಿ ತುಂಡು ತುಂಡಾಗಿ ಮಾಡಿ ತಗೊಂಡು ಬಾ ಅಷ್ಟೇ. ಪ್ರಯುಂಜತಾ ಸಾಧ್ಯ ಶರಾನ ಸಿಂಗದಾ ಶಕ್ಯರ್ಷ್ಟ ಶೂಲಾನ್ಯಜಿತೇರು ಶೋಲ್ಬಣ ತತ್ಶಸ್ತ್ರಕೂಟಂ ಭಗವಾನ್ ಸ್ವಮಾರ್ಗಣೈರಮೋಘ ವೀರ್ಯಸ್ತಿಲಶಶ್ಚತ್ ಚಕರ್ತಃ. ಅಷ್ಟೇ, ಅಮೋಘ ಲೀಲಾ ಮಾತ್ರದಿಂದ ಎಲ್ಲರನ್ನು ಕತ್ತರಿಸಿಬಿಟ್ಟ ಚಕ್ರದಿಂದ. ಏಳು ಜನರು ಮುಗಿದುಬಿಟ್ರಷ್ಟೇ, ಇನ್ನೇನಿದೆ. ತಾನ್ ಪೀಠ ಮುಖ್ಯಾನನ ಯದ್ಯಂ ಅಕ್ಷಯಂ ನಿಕೃತ್ತ ಶೀರ್ಷೈ ಶೀರ್ಷೋರು ಭುಜಾಂಗ್ರಿ ವರ್ಮಣಃ ಸ್ವಾನೀಕಪಾನಚ್ಯುತ ಚಕ್ರ ಸಾಯಕೈ ಸ್ವ ಅನೀಕಪಾನಚ್ಯುತ ಅನೀಕಪಾನಚ್ಯುತ ಚಕ್ರ ಸಾಯಕೈರ್ಸ್ತಥಾ ನಿರಸ್ತಾನ್ ನರಕೋಧರಾಸುತಃ. ಅಷ್ಟೇ, ಈಗ ಈ ಏಳು ಜನರು ಸತ್ತು ಹೋದಾಗ ಈಗ ನಿಜವಾದ ಮೂಲ ಸ್ವಾಮಿ ಸೈನ್ಯವು ಸೈನಿಕರೆಲ್ಲ ಸತ್ತು ಹೋದಾಗ ನಿಜವಾದ ಸ್ವಾಮಿ ಬರುತ್ತಾನೆ. ಈಗ ಯಾರವರು ನರಕ ಸ್ವಾನೀಕಪಾನಚ್ಯುತ ಚಕ್ರ ಸಾಯಕೈ ತಥಾ ನಿರಸ್ತಾನ್ ನರಕೋ ಧರಾಸುತಃ. ನರಕ ಯಾರು ಅದು ವಿಚಿತ್ರ. ಪೃಥ್ವಿದೇವಿ ಮಗ ಅಂತೆ. ಪೃಥ್ವಿದೇವಿ ಯಾರು ಇದೇನೋ ಗೊತ್ತೇ ಆಗಲ್ಲ, ಇದೆಲ್ಲ ಅರ್ಥವೇ ಆಗಲ್ಲ. ಪೃಥ್ವಿದೇವಿಗೆ ಭೂಮಿಸುತ ಪೃಥ್ವಿದೇವಿ ಸುತ ಧರಾಸುತ ಹೇಳ್ತಾರೆ ಅವರಿಗೆ. ಭೂದೇವಿಗೆ ಪುತ್ರ. ಮರಿ ಭೂದೇವಿ ಯಾರು? ವಿಷ್ಣುವಿನ ಪತ್ನಿ. ಮರಿ ಅವರು ಯಾರು ಮಗ? ಶ್ರೀಕೃಷ್ಣನೇ ಮಗ ಆಗಬೇಕಲ್ಲ. ಏನು ಇದೆಲ್ಲ ಕಥೆಗಳು ಅರ್ಥವಾಗಲ್ಲ. ಕೆಲವು ಕಥೆಗಳು ಪೌರಾಣಿಕ ಕಥೆಗಳು, ಕೆಲವು ಏನೇನೋ ವಿಚಿತ್ರವಾಗಿರುತ್ತೆ. ಆಯಿತು, ತಥಾ ನಿರಸ್ತಾನ್ ನರಕೋಧರಾಸುತಃ. ಪೃಥ್ವಿಗೆ ಪುತ್ರ ಈ ನರಕಾಸುರ ಬಂದ. ನಿರೀಕ್ಷ ದುರ್ಮರ್ಷಣ ಎಷ್ಟನೇದು? ಒಕ್ಕಟ್ಟು ರೆಂಡು ಮೂಡು ಅಯ್ಯೋ ಹದಿನೈದು. ನಿರೀಕ್ಷ ದುರ್ಮರ್ಷಣ ಆಶ್ರವನ್ ಮದೈರ್ ಗಜೈರ್ ಪಯೋಧಿ ಪ್ರಭವೈರ್ ನಿರಾಕ್ರಮತ್. ಓಕೆ, ಈಗ ಅವನು ಬಂದ ನರಕಾಸುರ. ದುರ್ಮರ್ಷಣ ಆಶ್ರವನ್ ಮದೈರ್ ಗಜೈ ಮದದಿಂದ ಪಯೋಧಿ ಪ್ರಭವೈರ್ ನಿರಾಕ್ರಮತ ಬಂದ. ದೃಷ್ಟ್ವಾಸ ಭಾರ್ಯಂ ಗರುಡೋಪರಿ ಸ್ಥಿತಂ. ಆ ಗರುಡನ ಮೇಲೆ ಕೂತಿರುವ ಸತ್ಯಭಾಮ ಸಮೇತ ಶ್ರೀಕೃಷ್ಣನನ್ನು ನೋಡಿದ. ದೃಷ್ಟ್ವಾಸ ಭಾರ್ಯಂ ಗರುಡೋಪರಿ ಸ್ಥಿತಂ ಸೂರ್ಯೋಪರಿಷ್ಟಾತ್ ಸತಡಿದ್ಘನಂ ಯಥಾ. ಓಹೋ, ಹೇಗಿದ್ದಾರೆ? ಸೂರ್ಯೋಪರಿಷ್ಟಾತ್ ಸತಡಿತ್ ಘನಂ ಯಥಾ. ಮೇಘದ ಮೇಲೆ ತಡಿತ್ ಸಮೇತ ಇರುತ್ತದೆ ನೋಡಿ. ಮೇಘದಲ್ಲಿ ತಡಿತ್ ಅಂದರೆ ಏನು ಹೇಳ್ತಾರೆ? ಮಿಂಚು. ಮಿಂಚಿನ ಸಮೇತ ಮೇಘ ಹೇಗಿರುತ್ತದೋ ಹಾಗೆ ಕಂಡು ಬರ್ತಾ ಇದ್ದಾನಂತೆ. ಸತ್ಯಭಾಮ ಶ್ರೀಕೃಷ್ಣರು ಗರುಡನ ಮೇಲೆ ಕೂತಿದ್ದಾರೆ, ಅದರಲ್ಲಿ ಮಿಂಚು ಸಮೇತ ಮೋಡಗಳ ಹಾಗೆ. ಸೂರ್ಯೋಪರಿಷ್ಟ ಅತ್ಸತಡಿದ್ ಘನಂ ಯಥ ಕೃಷ್ಣಂ ಸತಸ್ಮೈ ವ್ಯಸುರತ್ ಶತಗ್ನೀಂ. ಓ, ಕೃಷ್ಣನ ಮೇಲೆ ಶತಗ್ನಿಯನ್ನು ಬಿಟ್ಟ. ಉಹ್ಯಮಾನಃ 18 ಯುದ್ಧ ವರ್ಣನೆ ಏಕೆ ಇಷ್ಟಲ್ಲ? ಯುದ್ಧ ತುಂಬ ನೋಡಿದ್ದೇವೆ, ಮತ್ತೆ ಯುದ್ಧ ಏಕೆ? ಗರುತ್ಮತ ತಂ ಭೌಮಃ 20. ನಾಕಂ ಪತ ತಂ ಭೌಮಃ ಶೂಲಂ ಅಪಾಹರತ್. 21. ತತಶ್ಚ 23. ಪ್ರಾಚೇತಸಂ. ಓಕೆ, ಬೇಗ ನರಕಾಸುರನನ್ನು ಹೆಚ್ಚೊತ್ತು ಬೇಡ. ಯುದ್ಧ ಬೇರೆ ಕಡೆ ವಿಸ್ತಾರವಾಗಿ ಸತ್ಯಭಾಮ ಜೊತೆಗೆ ತುಂಬ ದೀರ್ಘವಾಗಿ ವರ್ಣನೆ ಮಾಡಿದ್ದಾರೆ. ಇಲ್ಲೆಲ್ಲ ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ನೋಡಿ. ವಿಸೃಜತ್ ಶತಘ್ನೀಂ ಯೋಧಾಶ್ಚ ಸರ್ವೇ ಯುಗಪತ್ಸ್ಮ. ಎಲ್ಲರೂ ಬಂದುಬಿಟ್ಟರು ಯೋಧಗಳು.
ಅದರಿಂದ ಒಂದು ಅಸ್ತ್ರವನ್ನು ಶತಗ್ನಿಯನ್ನು ಶ್ರೀಕೃಷ್ಣನ ಮೇಲೆ ಹಾಕಿದ. ತದ್ಭಯಂ ಭೌಮ ಸೈನ್ಯಂ ಭಗವಾನ್ ಗದ ಅಗ್ರಜೋ ವಿಚಿತ್ರವಾಜ ಇರ್ನಿಶಿತೈ ಶಿಲೀಮುಖೈ ನಿಕೃತ್ತ ಬಾಹೋ ಋಷಿರೋದ್ರ ವಿಗ್ರಹಂ ಚಕಾರ ತರ್ಹೇವ ಹತಾಶ್ವಕುಂಜರಂ. ಅವನಿಗೆ ಅಶ್ವ ಅಂದರೆ ಕುದುರೆಗಳು ಆನೆಗಳು ಅದೆಲ್ಲವನ್ನು ಒಂದೇ ನಿಮಿಷದಲ್ಲಿ ಸಾಯಿಸಿಬಿಟ್ಟ ಶ್ರೀಕೃಷ್ಣ. ಯಾನೆ ಯೋಧೈ ಪ್ರಯುಕ್ತಾನಿ ಶಸ್ತ್ರಾಸ್ತ್ರಾಣಿ ಕುರುದ್ವಹ. ಅವರು ಅವರ ನರಕಾಸುರನ ಸೈನಿಕರು ಬಿಸಾಕಿರುವ ಏನದು ಅಸ್ತ್ರಗಳನ್ನೆಲ್ಲ ಒಡೆದು ಹಾಕಿದ. ಹರಿಸ್ತಾನ್ಯಚ್ಛಿನ ತೀಕ್ಷ್ಣೈ ಶರೈರೇಕೈಕ ಶಸ್ತ್ರಿಭಿ ಉಷ್ಯಮಾನಸ್ಸು ಪರ್ಣೇನ ಪಕ್ಷಾಭ್ಯಾಂ ನಿಘ್ನತಾ ಗಜಾನ್ ಗರುತ್ಮತಾಹನ್ಯಮಾನಸ್ತುಂಡಪಕ್ಷನಖೈರ್ಗಜಾಃ ಪುರಮೇವಾಭಿಷನ್ನಾರ್ತ ನರಕೋ ಯುಧ್ಯ ಯುಧ್ಯತ. ಅಭಿಷನ್ನಾರ್ತ ನರಕೋ ಯುಧ್ಯ ಯುಧ್ಯತ ದೃಷ್ಟ್ವಾ ವಿದ್ರಾವಿತಂ ಸೈನ್ಯಂ ಗರುಡೇನಾರ್ದಿತಂ ಸಖಂ. ಇದೆಲ್ಲ ಸುಮ್ಮನೆ ಯುದ್ಧ ವರ್ಣನ. ಅವರಿಲ್ಲಿ ಓಡಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ಅಲ್ಲಿ ಬರ್ತಾನೆ. ಅದೇ ತಂ ಭೌಮ ಪ್ರಾಹರತ್ ಶಕ್ತಿಯ ವಜ್ರ ಪ್ರತಿಹತೋ ಯತಃ. ಒಂದು ವಜ್ರದಿಂದ ಅದು ವಜ್ರನ ಪೆಟ್ಟಾಯಿತಂತೆ ಅವರಿಗೆ ಕೋಪ ಬಂತಂತೆ. ಕೋಪ ಬಂತು, ಮತ್ತೆ ಅಸ್ತ್ರದಿಂದ ಬಂದ. ಈಗ ಲಾಸ್ಟ್ಕು ನಕಂಪತ ತಯಾ ಬಿದ್ದೋ ಮಾಲಾಹತಯ್ಯವದ್ವಪಃ. ಒಂದು ವಜ್ರದಿಂದ ನರಕಾಸುರನನ್ನು ಹೊಡೆದರೆ ಆನೆ ಮೇಲೆ ಒಂದು ಹೂಮಾಲೆ ಬಿದ್ದರೆ ಏನಾಗುತ್ತದೆ? ಹಾಗಾಯ್ತಂತೆ, ಅವ್ರಿಗೆ ಏನಾಗಲಿಲ್ಲ, ಅಷ್ಟು ಗಟ್ಟಿಯಾಗಿದ್ದಾನೆ, ಕಲ್ಲು ಹಾಗೆ. ಏಕೆ ಭೂಮಿಪುತ್ರನಲ್ಲವೇ? ಭೂಮಿಪುತ್ರ ಅಂದರೆ ಒಂದು ಪರ್ವತ ಆಗುತ್ತಾನೆ, ನರಕಾಸುರ ಒಂದು ಪರ್ವತನೇ ಅಲ್ಲವೇ. ಭೂಮಿಗೆ ಪುತ್ರ ಅಂದರೆ ಏನಿರ್ತಾನೆ? ಒಂದು ಪರ್ವತನೇ, ಬೆಟ್ಟ ಆಗಿಬಿಡ್ತಾನೆ. ಬೆಟ್ಟಕ್ಕೆ ಕಲ್ಲಿನಿಂದ ಹೊಡೆದರೆ ಏನಾದರೂ ಆಗುತ್ತದೆ, ಅವನೇ ಕಲ್ಲು ಹಾಗಿದ್ದಾನೆ. ಅದರಿಂದ ಒಂದು ಆನೆ ಮೇಲೆ ಹೂಮಾಲ ಬಿದ್ದಂತೆ ಅವರಿಗೆ ಏನಾಗಲಿಲ್ಲ ಅಂತೆ ನರಕಾಸುರನಿಗೆ. ನಾಕಂಪತ ತಯಾ ಬಿದ್ದೋ ಮಾಲಾಹತ ಇವದ್ವಿಪಃ ಶೂಲಂ ಭೌಮೋಚ್ಯುತಂ ಹಂತು ಮಾದದೇ ವಿಧತೋದ್ಯಮ ತದ್ವಿಸರ್ಗಾತ್ ಪೂರ್ವಮೇವ ನರಕಸ್ಯ ಶಿರೋಹರಿ ಅಪಾಹರತ್. ಒಳ್ಳೆಯದು ಮಾಡಿಬಿಟ್ಟರು. ಇನ್ನೇ ಒಂದು ಅಪಾಹರತ್ ಗಜಸ್ತಸ್ಯ ಚಕ್ರೇಣ ಕ್ಷುರನೇಮಿನ ತಂ ಭೌಮ ಪ್ರಾಹರತ್ ಶಕ್ತ್ಯ ವಜ್ರ ಪ್ರತಿಹತೋ ಯತಃ ನಾಕಂಪತ ತಯಾ ವಿದ್ದೋ ಮಾಲಾಹತ ಇವದ್ವಿಪಃ ಅಪಾಹರತ್ ಗಜಸ್ತಸ್ಯ ಚಕ್ರೇಣ ಕ್ಷುರನೇಮಿನ. ಅಯ್ಯೋ ರಾಮ. ತದ್ವಿಸರ್ಗಾತ್ ಶೂಲಂ ಭೌಮೋಚ್ಯುತಂ ಹಂತುಂ ಅದದೇ ವಿತಥೋದ್ಯುಮಃ ರುಮೇವಂ ನರಕಸ್ಯ ಶಿರೋಹರಿಹಿ ಅಪಾಹರತ್ ಚ. ಮಧ್ಯದಲ್ಲಿ ಶ್ಲೋಕಗಳು ಅರ್ಧಂ ಪರ್ಧ ಮಾಡಿಬಿಟ್ಟ. ಆದ್ದರಿಂದ ಅವರು ಮತ್ತೆ ಒಂದು ಒಂದು ಶೂಲವನ್ನು ಹಾಕುವುದಕ್ಕೆ ನರಕಾಸುರ ಪ್ರಯತ್ನ ಮಾಡಿದ. ಅಷ್ಟರಲ್ಲೇ ಈಗ ಇದೇ ಲಾಸ್ಟ್ ಸಮಯ, ಈಗ ಚಾನ್ಸ್ ಕೊಡಬಾರದು ಎಂದು ಒಂದು ಚಕ್ರ ಹಾಕಿಬಿಟ್ಟು ಭೌಮಾಸುರ ನರಕಾಸುರನ ತಲೆಯನ್ನು ಕತ್ತರಿಸಿಬಿಟ್ಟು ಅಪಾಹರತ್ ಗಜಸ್ತಸ್ಯ ಚಕ್ರೇಣ ಕ್ಷುರನೇಮಿನ. ಇನ್ನೇನು ಸಕುಂಡಲಂ ಚಾರು ಕಿರೀಟ ಭೂಷಣಂ. ಶ್ರೀಕೃಷ್ಣ ಹೇಗಿದ್ದಾನೆ? ಸಕುಂಡಲಂ ಚಾರು ಕಿರೀಟ ಭೂಷಣಂ ಬಭೌ ಪೃಥಿವ್ಯಾಂ. ಓಹೋ, ಅವನೇ ನರಕಾಸುರನೇ ಹೇಗಿದ್ದಾನಂತೆ? ಕುಂಡಲ, ಕಿವಿಗೆ ಕುಂಡಲ ಹಾಕ್ಕೊಂಡ. ಚಾರು ಕಿರೀಟ ಭೂಷಣಂ, ಸುಂದರವಾದ ಕಿರೀಟ ಇದೆ ತಲೆ ಮೇಲೆ. ಯಾರಿಗೆ? ನರಕಾಸುರನಿಗೆ. ಬಭೌ ಪೃಥಿವ್ಯಾಂ ಪುತಿತಂ ಸಮುಜ್ವಲ, ಉಜ್ವಲ ಕಾಂತಿವಂತನಾಗಿರುವ ನರಕಾಸುರ ಭೂಮಿ ಮೇಲೆ ಬಿದ್ದನಂತೆ. ಹಾ ಹೇತಿ ಸಾಧ್ವಿತ್ ಋಷಯ ಸುರೇಶ್ವರ ಮಾಲ್ಯೈರ್ ಮುಕುಂದಂ ವಿಕಿರಂತ ಈಡಿರೇ. ಅಯ್ಯೋ ಹಾ 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 ಎಂದು ಒಂದು ಸೈಡು ನರಕಾಸುರ ಸತ್ತು ಹೋಗ್ತಾ ಇದ್ದಾನೆ, ದೇವರಿಗೆ ಆನಂದವಾಯಿತು, ಪುಷ್ಪಮಾಲ ಶ್ರೀಕೃಷ್ಣನ ಮೇಲೆ ಹಾಕಿದ್ದಾರೆ. ತತಶ್ಚ ಭೂಕೃಷ್ಣ ಮುಪೇತ್ಯ ಕುಂಡಲೇ. ಈಗ ಭೂದೇವಿ ಬಂದಳು. ತತಶ್ಚ ಭೂದೇವಿ. ನರಕಾಸುರ ಸತ್ತು ಹೋದರೆ ಭೂದೇವಿಗೆ ಬೇಜಾರಾಯಿತಂತೆ, ಏಕೆ ತನ್ನ ಮಗ ಸತ್ತು ಹೋದ. ಅದರಿಂದ ಭೂದೇವಿ ಬಂದು ತತಶ್ಚ ಭೂಕೃಷ್ಣ ಮುಪೇತ್ಯ ಕುಂಡಲೇ ಪ್ರತಪ್ತ ಜಾಂಬೂನದ ರತ್ನ ಭಾಸ್ವರೇ ಸವೈಜಯಂತ್ಯ ವನಮಾಲಯ ಅರ್ಪಯತ್ ಪ್ರಾಚೇತ ಸಂಛತ್ರ ಮತೋ ಮಹಾಮಣಿಂ. ಪ್ರಾಚೇತಸ ಏಕಪ್ಪ ಇಲ್ಲಿ ಯಾರು? 23 ಇವನು ಪ್ರಾಚೇತಸನ. ಒಂದು ನಿಮಿಷ ನೋಡೋಣ ಏನು ಮಾಡಿದ್ದಾರೆ. 23 22 ಓಹೋಹೋ ಇಲ್ಲೇ ಮುಗಿಯುತ್ತಾ? ಹಾಂ.
3:24. ಓಹೋ, ಪೃಥ್ವಿದೇವಿ ಬಂದು ವೈಜಯಂತಿ ಮಾಲೆಯನ್ನು ಶ್ರೀಕೃಷ್ಣನ ಕೊರಳಿನಲ್ಲಿ ಹಾಕಿದ್ದಾರೆ. ದೇವತರು ಪ್ರಶಂಸ ಮಾಡಿದ್ದರಲ್ಲ, ಹಾಗೆ ಪೃಥ್ವಿದೇವಿ. ತತಶ್ಚ ಭೂ ಕೃಷ್ಣ ಮುಪೇತ್ಯ ಕುಂಡಲೇ ಪ್ರತಪ್ತ ಜಂಬೂ ನದರತ್ನ ಭಾಸ್ವರೆ. ಕೆಲವು ಕುಂಡಲಗಳನ್ನು ಮತ್ತು ಏನದು ಪುಷ್ಪಮಾಲೆಯನ್ನು ಎಲ್ಲ ವೈಜಯಂತಿ ಮಾಲಾ ಸವೈಜಯಂತ್ಯ ವನಮಾಲಯ ಅರ್ಪಯತ್. ವನಮಾಲವನ್ನು ವೈಜಯಂತಿ ವನಮಾಲ ಶ್ರೀಕೃಷ್ಣನಿಗೆ ಸಮರ್ಪಿಸಿದ್ದಾಳೆ. ಪ್ರಾಚೇತಸಂ, ಈ ಪ್ರಾಚೇತಸ ಏನು? ಓಹೋ, ವರುಣನ ವರುಣಛತ್ರವಂತೆ. ಛತ್ರಮತೋ ಮಹಾಮಣಿಂ, ಪ್ರಾಚೇತಸಂ ಅಂದರೆ ವರುಣದು, ಅದು ವರುಣನ ಛತ್ರಿಯನ್ನು ತಂದುಕೊಟ್ಟರು. ಅಂದರೆ ಗೆದ್ದವರಿಗೆ ಒಂದು ಸನ್ಮಾನ ಅಷ್ಟೆ. ಅಸ್ತೌಷೀದತ ವಿಶ್ವೇಶಂ, ಹೀಗೆ ಪೃಥ್ವೀದೇವಿ ಒಂದು ಸ್ತೋತ್ರ ಮಾಡ್ತಾರೆ. ಇದಕ್ಕೇನು ಹೇಳ್ತಾರೆ? ಭೂಮಿ ಸ್ತೋತ್ರಂ, ಭೂದೇವಿ ಸ್ತೋತ್ರಂ ಎಂದೊಂದಿದೆ. ಅಸ್ತೌಷೀದತ ವಿಶ್ವೇಶಂ ದೇವಿ ದೇವವರಾರ್ಚಿತಂ ಪ್ರಾಂಜಲಿ ಪ್ರಣತಾರಾಜನ್ ಭಕ್ತಿ ಪ್ರವಣಯಾದಿಯ. ಹೀಗೆ ಕೈಮುಗಿದು ಭಕ್ತಿಯಿಂದ ಭೂದೇವಿ ಹೀಗೆ ಪ್ರಾರ್ಥನಾ ಸ್ತೋತ್ರ ಮಾಡಿ. ನಮಸ್ತೆ ದೇವದೇವೇಶ, ಇಲ್ಲಿ ನೋಡು ಎಷ್ಟನೆಯದು, 25ನೇ ಶ್ಲೋಕ. ನಮಸ್ತೆ ದೇವದೇವೇಶ ಶಂಖಚಕ್ರ ಗದಾಧರ ಭಕ್ತೇಚ್ಛೋ ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೆ. ಇದು ನೋಡಿ ಭಗವಂತನ ಮಹಿಮೆ. ಭಕ್ತರ ಇಚ್ಛಕ್ಕೆ ಅನುಗುಣವಾಗಿ ಭಗವಂತ ಧರಿಸ್ತಾನೆ. ಇದು ನಮ್ಮ ಸಂಪ್ರದಾಯದಲ್ಲಿ ಅದ್ವೈತಿಗಳಲ್ಲೇ ಕಲಿಯಬೇಕು. ಮಿಕ್ಕ ಜನರೇನು ಹೇಳ್ತಾರೆ, ಭಗವಂತ ಯಾವ ರೂಪದಲ್ಲಿ ಭಕ್ತರಿಗೆ ತೋರ್ತಾನೋ, ಅಂದರೆ ಅದ್ವೈತಿಗಳು ಹೇಳುವುದೇನೆಂದರೆ ಭಗವಂತನ ರೂಪಗಳು ಭಕ್ತರಿಗೋಸ್ಕರ ಇರುತ್ತವೆ. ಭಗವಂತನು ಹೇಗೆ ತೋರುತ್ತಾನೆ ಎಂಬುದು ನಮಗೋಸ್ಕರನೇ ತೋರುತ್ತಾನೆ. ಅವರು ಹೇಗಿರುತ್ತಾನೋ ಯಾರಿಗೂ ಗೊತ್ತಿಲ್ಲ. ಅವರ ರೂಪಗಳು, ಗುಣಗಳು, ಮಹಿಮೆಗಳೆಲ್ಲ ಭಕ್ತರ ದೃಷ್ಟಿಗೆ ಕಂಡುಬರ್ತವೆ. ಅವರು ಮಾತ್ರ ಸ್ವಯಂ ನಿರ್ಗುಣ, ನಿರ್ಗುಣ ನಿರಾಕಾರನಾಗಿ ಸ್ವತಃಸಿದ್ಧ ಸ್ವರೂಪನಲ್ಲಿರುತ್ತಾನೆ. ಇವರೇನು ಹೇಳ್ತಾರೆ ಮಿಕ್ಕ ಜನರು, ಅದ್ವೈತಿಗಳನ್ನು ಬಿಟ್ಟು ಮಿಕ್ಕ ಜನರು, ನಮಗೆ ಭಕ್ತರಿಗೆ ಹೇಗೆ ಕಂಡುಬರುತ್ತಾನೋ ಅವನೂ ಹಾಗೇ ಇರುತ್ತಾನೆ. ಉದಾಹರಣೆಗೆ ನೋಡಿ, ನೀವು ಭಕ್ತರು ನೈವೇದ್ಯ ಮಾಡ್ತೀವಿ, ಅವರು ಸ್ವೀಕಾರ ಮಾಡ್ತಾನೆ, ಊಟ ಮಾಡ್ತಾನೆ, ಭಕ್ತರನ್ನು ಆಶೀರ್ವಾದ ಮಾಡ್ತಾರೆ. ನಾವು ನೀಡಿರುವ ನೈವೇದ್ಯವನ್ನು ಭಗವಂತ ತಿಂತಾನ? ಭಗವಂತ ತಿನ್ನುವುದಾದರೆ ಅವನಿಗೆ ಹಸಿವಾಗುತ್ತದೆ. ಇವತ್ತು ತಿಂದರೆ ನಾಳೆ ದಿವಸ ಬೇಕಾಗ್ತದೆ, ಮತ್ತು ಪ್ರತಿ ದಿವಸ ಕೊಡೋರು ಯಾರು? ಒಂದು ದಿವಸ ಭಕ್ತನ ಕೊಟ್ಟಿಲ್ಲ ಅಂದರೆ ಭಗವಂತನ ಗತಿ ಏನಾಗಬೇಕು ಅಲ್ಲ? ಇಲ್ಲಿ ನೋಡಿ, ಭಕ್ತನು ಕೊಟ್ಟಿರುವ ನೈವೇದ್ಯ ಭಗವಂತ ತಿಂತಾನ? ಹೌದು, ತಿಂತಾನೆ. ತಿನ್ನುವುದಾದರೆ ಒಂದು ದಿವಸ ಭಕ್ತ ನಾಸ್ತಿಕನಾಗಿ ದುಷ್ಟಬುದ್ಧಿಯಿಂದ ಸ್ವಾರ್ಥದಿಂದ ಮಾಡಲ್ಲ ನೈವೇದ್ಯ, ಭಗವಂತನ ಗತಿ ಏನಾಗಬೇಕು? ಉಪವಾಸ ಇರಬೇಕಾ? ಏಕೆಂದರೆ ಕಾಫಿ ಕುಡಿದವನಿಗೆ ಕಾಫಿ ಕುಡಿದು ಅಭ್ಯಾಸ ಆಗಿಬಿಟ್ಟಾಗ ಒಂದು ದಿವಸ ಕಾಫಿ ಇಲ್ಲಾಂದರೆ ಅವರಿಗೆ ತೋಚಲ್ಲ ಅಲ್ಲ. ಪ್ರತಿ ದಿವಸ ಕಾಫಿ ಕುಡಿಯುವವನಿಗೆ ಹಾಗಿರುತ್ತದೆ, ಒಂದು ದಿವಸ ಕಾಫಿ ಇಲ್ಲ ಅಂದರೆ ತೋಚಲ್ಲ. ಒಂದು ದಿವಸಕ್ಕೆ ಡೈಲಿ 2 ಸಲ ಕುಡಿಯುತ್ತಾರೆ ಏನೋ ಜನರು. ಈ ಕಾಲದಲ್ಲಿ ಎಷ್ಟು ಸಲ ಕುಡಿಯುತ್ತಾರೋ ಗೊತ್ತಿಲ್ಲ. ಪೂರ್ವಕಾಲದಲ್ಲಿ 1 ಸಲ ಕುಡಿಯುವುದೇ ಹೆಚ್ಚು, ಈ ಕಾಲದಲ್ಲಿ 2-2 ಸಲ ಹೆಚ್ಚೇ ಕುಡಿಯಬಹುದು, ಗೊತ್ತಿಲ್ಲ. ಸೊ ಏನಿಷ್ಟು ಸಲ ಅದು ಆ ಕುಡಿಯೋ ಅಭ್ಯಾಸ ಆಗಿಬಿಟ್ರೆ ಟೈಮ್ ಆಯ್ತಂದರೆ ಗಡಿಯಾರ ಟನ್ನಂದು ಹೊಡಿಯಾರ ಕಾಫಿ ಬೇಕೇ ಬೇಕು, ಇಲ್ಲದಿದ್ದರೆ ತೋಚಲ್ಲ. ಮರು ಭಗವಂತನಿಗೂ ಹಾಗೆ, ನಾವು ಕಾಫಿ ಕೊಡುವುದು ಅಭ್ಯಾಸ ಮಾಡಿಬಿಟ್ರೆ ಈಗ ಟೈಮ್ ಆದ ನಂತರ ಭಕ್ತನು ಕೊಟ್ಟಿಲ್ಲ ಅಂದರೆ ಏನಾಗಬೇಕು ಗತಿ ಅವರಿಗೆ? ಆದ್ದರಿಂದ ಅದ್ವೈತಿಗಳು ಏನು ಹೇಳಿದ್ದಾರೆಂದರೆ, ಭಗವಂತ ಕಾಫಿ ಕುಡಿಯುತ್ತಾನೆ, ಅದೆಲ್ಲ ಭಕ್ತರ ದೃಷ್ಟಿಗೆ ಲೀಲಾ ಮಾತ್ರ. ತನ್ನ ದೃಷ್ಟಿಗೆ ಕಾಫಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ತಾನು ಆನಂದವಾಗಿರ್ತಾನೆ. ಇದು ಅದ್ವೈತಿಗಳು ಹೇಳಿದ್ದಾರೆ. ಭಕ್ತನ ದೃಷ್ಟಿಗೆ ಭಗವಂತ ಯಾವ ಯಾವ ಲೀಲಾ ರೂಪ ಧರಿಸ್ತಾನೋ, ಯುದ್ಧ ಮಾಡ್ತಾನೆ, ನೈವೇದ್ಯ ಕೊಟ್ಟರು ತಿಂತಾನೆ, ಇನ್ನೇನೋ ಆಟ ಆಡ್ತಾನೆ, ಮದುವೆಗಳು ಮಾಡ್ಕೊಳ್ತಾನೆ, ಏನೇ, ಇದೆಲ್ಲ ಭಕ್ತರ ದೃಷ್ಟಿಗೆ ಲೀಲಾ ಮಾತ್ರ. ತನ್ನ ದೃಷ್ಟಿಗೆ ಅದೇನಾಗಲ್ಲ. ಏಕೆ ಆಗಲ್ಲ ಅಂದರೆ ಅದೇನು ಬೇಕಾಗಿಲ್ಲ ಎಂದರ್ಥ. ಆಗಲ್ಲ ಅಂದರೆ ಭಕ್ತನ ದೃಷ್ಟಿಗೆ, ಭಕ್ತರ ದೃಷ್ಟಿಗೆ ತೋರಿಸಿರುವ ಲೀಲಾರೂಪಗಳು, ಲೀಲಾ ಗುಣಗಳು ಅದೆಲ್ಲ ಭಕ್ತರಿಗೆ ದೃಷ್ಟಿಗೆ ಇರುತ್ತವೆ.
ತನ್ನ ದೃಷ್ಟಿಗೆ ತಾನು ಅದು ಯಾವುದು ತನಗೆ ಬೇಕಾಗಿಲ್ಲ. ಇದು ವ್ಯತ್ಯಾಸ. ಅದ್ವೈತಿಗಳು ದ್ವೈತಿಗಳಂದರೆ ಇವರು ಏನೇನೋ ಮಾತಾಡ್ತಾರೆ. ಈಗ ಇದು ಅರ್ಥ ಮಾಡಿಕೊಳ್ಳಬೇಕು ನಾವು. ಅದರಿಂದ ನೋಡಿ, ಭಕ್ತೇಚ್ಛೋಪಾತ್ತ ರೂಪಾಯ. ಪೃಥ್ವೀದೇವಿ ಒಬ್ಬಳು ಚೆನ್ನಾಗಿ ಅರ್ಥ ಮಾಡಿಕೊಂಡಳು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಕ್ತೇಚ್ಛ ಉಪಾತ್ತ ರೂಪಾಯ, ಭಕ್ತರ ಇಚ್ಛಕ್ಕೆ ಅನುಗುಣವಾಗಿ ನೀವು ರೂಪಗಳನ್ನು ಧರಿಸ್ತೀವಿ. ಈ ಮಾತು ಚೆನ್ನಾಗಿದೆ. ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೆ. ಭಕ್ತರ ಇಚ್ಛೆ, ಭಕ್ತರ ಇಚ್ಛೆಗೆ ಅನುಗುಣವಾಗಿ ಭಗವಂತ ರೂಪ ಧರಿಸ್ತಾನೆ. ಮಾಯಾರೂಪ, ಮಾಯಾರೂಪ ಅಂದರೆ ಭಕ್ತರಿಗೋಸ್ಕರ ಧರಿಸಿದ್ದು ತನಗೋಸ್ಕರ ಇಲ್ಲ, ತಾನು ಮಾತ್ರ ನಿಶ್ಚಿಂತವಾಗಿ. ಅಂದರೆ ಭಕ್ತರಿಗೋಸ್ಕರ ತೋರಿಸಿದ್ದುನಲ್ಲಿ ಏನೇನೋ ರೂಪಗಳು, ಗುಣಗಳು, ಕ್ರಿಯೆಗಳು, ಆಹಾರ ವಿಹಾರಗಳು ಇರುತ್ತವೆ. ಅದೆಲ್ಲ ತನ್ನ ದೃಷ್ಟಿಗೆ ಯಾವುದು ಬೇಕಾಗಿಲ್ಲ, ತಾನು ತಾನಾಗಿರುತ್ತಾನೆ. ಹಾಗೆ ಇದು ಅದ್ವೈತಿಗಳಿಗೆ, ಮಿಕ್ಕ ಜನರಿಗೆ ಇದು ವ್ಯತ್ಯಾಸ. ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೆ ನಮಃ ಪಂಕಜನಾಮಾಯ ನಮಃ ಪಂಕಜಮಾಲಿನೆ. ಈ ಕೇಳಿದರೆ ಈ ಶ್ಲೋಕ ಪ್ರಸಿದ್ಧ ಶ್ಲೋಕ. ಕುಂತಿದೇವಿ ಶ್ಲೋಕನೂ ಹೇಳ್ತಾರೆ. ಕುಂತಿ ಸ್ತೋತ್ರದಲ್ಲಿಯೂ ಇಂಥದ್ದು ಶ್ಲೋಕ ಇದೆ. ಈಗ ಇಲ್ಲಿ ಕುಂತಿದೇವಿ ಇದೇ ಶ್ಲೋಕ ಹೇಳಿದ್ದಾರೆ ಏನು? ಮೊದಲು ಮೊದಲು ಬಂದಿದೆ ನೋಡಿ, ಕುಂತಿ ಸ್ತುತಿಯಲ್ಲಿ, ಕುಂತಿ ಸ್ತುತಿಯಲ್ಲಿ 17-14 ನಮಃ ಪಂಕಜ ನಮೋ ಕಿಂಚನ ವಿತ್ತಾಯ ನಮಃ ಪಂಕಜ ನಾಮಾಯ ನಮಃ ಪಂಕಜ ಮಾಲಿನೆ. ಅದೇ ಅಂದ್ಕೊಂಡೆ, ಇದು ಕುಂತಿ ಹೇಳಿದ ಶ್ಲೋಕ. ನಮಃ ಪಂಕಜ ನಾಮಾಯ ನಮಃ ಪಂಕಜ ಮಾಲಿನೆ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜ. ಅದೇ ಶ್ಲೋಕ ಮತ್ತೆ ಇಲ್ಲಿ ಬಂದಿದೆ. ಅಯ್ಯೋ, ಪೃಥ್ವೀದೇವಿ ಮೊದಲು ಹೇಳಿದ್ದಲ್ಲ, ಕುಂತಿದೇವಿ ಮೊದಲು ಹೇಳಿದ್ದಲ್ಲ ಈ ಶ್ಲೋಕ. ಅದೇ ಶ್ಲೋಕ ಅಲ್ಲಿ ಇದೆ, ಇಲ್ಲಿದೆ. ಅದೇನಪ್ಪ ಅಲ್ಲಿ ಬಂದಿದೆ ಶ್ಲೋಕ ಅಂದ್ಕೊಂಡೆ. ಈಗ ಇಲ್ಲಿದೆ ನೋಡಿ, ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೆ. ಪಂಕಜ ನಾಭ ಅಂದ್ರೇನು? ಪಂಕಜ ಅಂದ್ರೇನು? ಕಮಲ, ತಾವರ. ತಾವರೆ ತನ್ನ ಹೊಟ್ಟೆಯಲ್ಲಿರುತ್ತದೆ, ನಾಭಿ, ನಾಭಿಯಲ್ಲಿ. ನಮಃ ಪಂಕಜ ಮಾಲಿನೆ. ಪಂಕಜ ಮಾಲಿ, ಮಾಲಿ ಅಂದರೆ, ಮಾಲಿ ಅಂದರೆ ಏನು? ತೋಟಕ್ಕೆ ಮಾಲಿ ಅಲ್ಲ, ಆ ಮಾಲಿ ಅಲ್ಲ. ಪಂಕಜ ಮಾಲಿ ಅಂದರೆ ಕಮಲದ ಮಾಲ ಹಾಕ್ಕೊಳ್ತಾನೆ. ಮಾಲಿ ಅಂದರೆ ಮಾಲ ಇರುವವನು, ಮಾಲಿ. ಅದರಿಂದ ನಮಃ ಪಂಕಜ ಮಾಲಿನೆ ನಮಃ ಪಂಕಜ ನೇತ್ರಾಯ. ತಾವರೆ ಹಾಗೆ ಅವರ ಕಣ್ಣುಗಳಿರುತ್ತವೆ. ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಅವರ ಚರಣಗಳು ಕಮಲ ಹಾಗೆ ಇರುತ್ತವೆ, ಅದರಿಂದ ಎಲ್ಲವೂ ಕಮಲ ಸ್ವರೂಪ ಅಂತ ರಾಮ ಅಂತ ಶ್ರೀಕೃಷ್ಣನಿಗೆ ನಮಸ್ಕಾರ. ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೆ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ವಿಷ್ಣವೇ. ಭಗವಂತನಿಗೆ, ವಾಸುದೇವನಿಗೆ, ವಿಷ್ಣನಿಗೆ, ಪುರುಷಾಯ ಆದಿ ಬೀಜಾಯ ಪೂರ್ಣಬೋಧಾಯ ತೇ ನಮಃ. ಸ್ತೋತ್ರ, ಸ್ತೋತ್ರದಲ್ಲಿ ಹೆಸರಿರುತ್ತದೆ ಅಷ್ಟೇ, ಏನಿಲ್ಲ, ವಿಶೇಷವೇನಿಲ್ಲ, ಭಕ್ತಿ ಭಾವ ಅಷ್ಟೇ. ಅಲ್ಲಿ ಪೃಥ್ವೀದೇವಿಯ ಭಕ್ತಿ ಭಾವ ನೋಡಬೇಕಷ್ಟೆ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ವಿಷ್ಣವೇ ಪುರುಷಾಯಾದಿ ಬೀಜಾಯ ಪೂರ್ಣಬೋಧಾಯ ತೇ ನಮಃ. ಅಜಾಯ ಜನಯಿತ್ರೇಸ್ಯ ಸ್ವಯಂ ಜನ್ಮರಹಿತ. ಇದು ನೋಡಿ, ಇದು ಜನರು ತಾನು ಸ್ವಯಂ ಜನ್ಮರಹಿತ, ಮಿಕ್ಕ ಎಲ್ಲ ತನ್ನಿಂದಲೇ ಹುಟ್ಟಿಸ್ತಾನೆ, ತನಗೆ ಮಾತ್ರ ಯಾವ ಜನ್ಮ ಇಲ್ಲ. ಅಜಂ ಅಜಾಯ ಜನಯಿತ್ರೇಸ್ಯ ಬ್ರಹ್ಮಣೇ ನಂತಶಕ್ತಯೇ. ಬ್ರಹ್ಮಸ್ವರೂಪ, ಅನಂತಶಕ್ತಿ. ಪರಾವರಾತ್ಮನ್ ಭೂತಾತ್ಮನ್ ಪರಮಾತ್ಮನ್ ನಮೋಸ್ತುತೇ. ಓಕೆ. ತ್ವಂ ವೈ ಸುಶ್ರೂಕ್ಷು ರಜಕ ಅಜ ಉತ್ಕಟಂ ಪ್ರಭೋ ತಮೋ ನಿರೋಧಾಯ ಬಿವರ್ಷ ಸಂವೃತಃ ಸ್ಥಾನಾಯ ಸತ್ವಂ ಜಗತೋ ಜಗತ್ಪತೇ ಕಾಲಪ್ರಧಾನಂ ಪುರುಷೋ ಭವಾನ್ ಪರಃ. ತಸ್ಯಾತ್ಮಜೋಯಂ ಎಲ್ಲಿದೆ? ತಸ್ಯಾತ್ಮಜೋಯಂ 31. ತತ್ಪಾಲಯೈನಂ ಇತಿ ಭೂ ದತ್ವಾ ವಯಂ ಭೌಮ. 32. ಈಗ ನೋಡಿ, ಅಜವುತ್ಕಟಂ ಪ್ರಭೋ, ಇದೆಲ್ಲ ನೀನೇ, ಈ ಜಗತ್ತೆಲ್ಲ ಸೃಷ್ಟಿ ಮಾಡಿದ್ದು ನೀನೇ, ಸೃಷ್ಟಿ ವರ್ಣನ ಅಷ್ಟೆ. ಸ್ಥಾನಾಯ ಸತ್ವಂ ಜಗತೋ ಜಗ ಅಹಂ ಪಯೋ ಜ್ಯೋತಿರಥಾ ನಿಲೋ ನಭೋ ಮಾತ್ರಾಣಿ ದೇವ ಮನ ಇಂದ್ರಿಯಾಣಿ. ನಾನು ಪೃಥ್ವೀದೇವಿ ಹೇಳ್ತಾ ಇದ್ದಾರೆ, ಪಂಚಭೂತಗಳು ನಾನಂದರೆ ಪೃಥ್ವೀದೇವಿ, ಜಲ, ವಾಯು, ಅಗ್ನಿ, ಪಂಚಭೂತಗಳೆಲ್ಲ ನೀನೇ ಸೃಷ್ಟಿ ಮಾಡಿದೆ, ಅಂದರೆ ನಿನ್ನಲ್ಲೇ ಇವೆ ಅಂದರ್ಥ. ನೀನೇ ಸೃಷ್ಟಿ ಮಾಡಿದ್ದೆ ಅಂದರೆ
ಪಂಚಭೂತಗಳು ನಿನ್ನಲ್ಲೇ ಇವೆ, ನಿನಗಿಂತ ಹೊರಗೆ ಇಲ್ಲ. ಮರಿ ಪರಮಾತ್ಮ ಎಲ್ಲಿದ್ದಾನೆ? ಇಷ್ಟೆಲ್ಲ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ. ಅಹಂ ಪಯೋ ಜ್ಯೋತಿರಥಾನಿಲೋ ನಭೋ ಮಾತ್ರಾಣಿ ದೇವಾ ಮನ ಇಂದ್ರಿಯಾಣಿ ಕರ್ತಾ ಮಹಾನಿತ್ಯಖಿಲಂ ಚರಾಚರಂ ತ್ವಯ್ಯ ದ್ವಿತೀಯೇ ಭಗವನ್ನಯಂ ಭ್ರಮಃ. ನಿನ್ನಲ್ಲಿ ಅದ್ವೈತ ಅದ್ವಿತೀಯ ಸ್ವರೂಪ ನೀನು, ನಿನ್ನಲ್ಲಿ ಜಗತ್ತು ತೋರುವುದೆಲ್ಲ ನಮ್ಮ ಭ್ರಮೆ. ಇದು ನೋಡಿ ಎಷ್ಟು ಚೆನ್ನಾಗಿ, ನಿನ್ನಲ್ಲಿ ಜಗತ್ತು ತೋರುವುದು ನಮ್ಮ ಭ್ರಮೆ. ಓಹ್, ಈ ಮಾತು ಚೆನ್ನಾಗಿದೆ. ತ್ವಯ್ಯ ದ್ವಿತೀಯೇ ಭಗವನ್ನಯಂ ಭ್ರಮಃ ಚರಾಚರಂ ತಸ್ಯಾತ್ಮಜೋಯಂ ತವ ಪಾದ ಪಂಕಜಂ. ಅವರ ದ್ವೈತಿಗಳು ಹಾಗೆ ಹೇಳಲ್ಲ ನೋಡಿ. ದ್ವೈತಿಗಳು ಪರಮಾತ್ಮ ಜಗತ್ ಸೃಷ್ಟಿ ಮಾಡುವುದೇ ನಮ್ಮ ಭ್ರಮ, ನಮ್ಮ ಭ್ರಮದೃಷ್ಟಿಗೆ ಜಗತ್ತು ತೋರ್ತಾ ಇದೆ ಅಷ್ಟೇ. ಅವರು ಹಾಗೆ ಹೇಳಲ್ಲ, ಅಮ್ಮೋ ಪರಮಾತ್ಮ ಜಗತ್ತು ಮಿಥ್ಯಾ ಹೇಳ್ತೀರಾ, ಪರಮಾತ್ಮ ನಿಜವಾಗಿಯೇ ಸೃಷ್ಟಿ ಮಾಡಿದ, ನಿಜವಾಗಿ ಸೃಷ್ಟಿ ಮಾಡಿದ, ನಿಜವಾಗಿ ತಯಾರು ಮಾಡಿದ. ಇದೆಲ್ಲ ನಮ್ಮ ದೃಷ್ಟಿಗೆ ತೋರುವಂತೆ ಮಾಡ್ತಾನೆ, ತನ್ನ ದೃಷ್ಟಿಗೆ ಏನಿಲ್ಲ, ಎಲ್ಲವೂ ಅದ್ವೈತವೇ ಇರುತ್ತದೆ. ತಸ್ಯಾತ್ಮಜೋ ಯಂ ತವ ಪಾದ ಪಂಕಜಂ ಭೀತ ಪ್ರಪನ್ನಾರ್ಥಿ ಹರೋಪಸಾದಿತ. ಅಯ್ಯೋ ಭಗವಂತನೇ, ಇದು ನಿಮ್ಮ ಮಗನೇ, ಇವನು ನರಕಾಸುರ ಯಾರೋ ಅಲ್ಲ, ಪ್ರಭು ನಿನ್ನ ಮಗ. ತಸ್ಯಾತ್ಮಜೋ ಯಂ ತವ ಪಾದ ಪಂಕಜಂ ಭೀತ, ನಿಮ್ಮ ಪಾದ ಪಂಕಜದಿಂದ ಹೆದರ್ಕೊಂಡ. ಪ್ರಪನ್ನಾರ್ಥಿ ಹರೋಪಸಾದಿತ ತತ್ಪಾಲಯೈನಂ ಕುರು ಹಸ್ತ ಪಂಕಜಂ. ಅದರಿಂದ ಇವರನ್ನು ನೀವೇ ರಕ್ಷಣೆ ಮಾಡಿ, ದಯವಿಟ್ಟು ಇವರನ್ನು ಅನುಗ್ರಹ ಮಾಡಿ ನೀವೇ. ಶಿರಸ್ಯ ಮುಖ್ಯ ಮುಷ್ಯ ಅಖಿಲ ಕಲ್ಮಶಾಪಹಂ. ನಿಮ್ಮ 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 ಪಾದಸ್ಪರ್ಶದಿಂದ ಇವರ ಪಾಪವನ್ನೆಲ್ಲ ತೊಳೆದು ಬಿಡಿ. ಏಕೆಂದರೆ ನಿಮ್ಮನೇ ಈ ಸೃಷ್ಟಿಯೆಲ್ಲ, ನೀವೇ ಸೃಷ್ಟಿ ಮಾಡಿದ್ದು, ಇದರಲ್ಲಿ ಹುಟ್ಟಿರುವ ನಾವು ನಿಮ್ಮಿಂದಲೇ ಸೃಜಿಸಲ್ಪಟ್ಟಿದ್ದೇವೆ. ನರಕಾಸುರನು ಹಾಗೆ, ಅದರಿಂದ ನೀವೇ ದಯವಿಟ್ಟು ಅವರನ್ನು ಅನುಗ್ರಹ ಮಾಡಿ ಎಂದು ಪೃಥ್ವಿದೇವಿ ಬೇಡ್ಕೊಳ್ತಾರೆ. ಶ್ರೀಶು ಇತಿ ಭೂಮ್ಯರ್ಥಿತೋ ವಾಗ್ಭರ್ ಭಗವಾನ್ ಭಕ್ತಿ ನಮ್ರಯ. ಭಕ್ತಿದಿಂದ ವಿನಯದಿಂದ ಪೃಥ್ವಿದೇವಿ ನಮಸ್ಕಾರ ಮಾಡಿದ್ದಾಗ ಯಾರೇ ನೋಡಿ, ಎಷ್ಟು ರಾಕ್ಷಸರೇ ಆಗಲಿ ಎಷ್ಟು ದುಷ್ಟನೇ ಆಗಲಿ, ವಿನಯದಿಂದ ಬೇಡಿಕೊಂಡರೆ ಭಗವಂತ ನಿರಾಕರಿಸಲ್ಲ, ಅಭಯ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅದು ಭಗವಂತನ ವಿಶೇಷ. ಆದ್ದರಿಂದ ಪೃಥ್ವಿದೇವಿಗೆ ಆಯಿತು ಎಂದು ಆಶೀರ್ವಾದ ಮಾಡಿದ. ಭೂಮ್ಯರ್ಥಿತೋ ವಾಗ್ಭರ್ ಅಂದರೆ ಅವರ ನರಕಾಸುರನ ಪಾಪವನ್ನೆಲ್ಲ ತೊಳೆದು ಹಾಕಿದ. ಭೂಮ್ಯರ್ಥಿತೋ ವಾಗ್ಭರ್ ಭಗವಾನ್ ಭಕ್ತಿ ನಮ್ರಯ ದತ್ವಾಭಯಂ ಭೌಮ ಗೃಹಂ. ಅವರಿಗೆ ನಮಸ್ಕಾರ, ಅವರಿಗೆ ಆಶೀರ್ವಾದ ಮಾಡಿ. ಈಗ ಆ ಭೌಮಾಸುರ ನರಕಾಸುರನ ದೊಡ್ಡ ಅರಮನೆ ಇತ್ತು, ಆ ಅರಮನೆ ಒಳಗೆ ಪ್ರವೇಶ ಮಾಡಿದ. ಪ್ರಾವಿಶತ್ ಸಕಲರ್ಧಿಮತ್ ದತ್ವಾಭಯಂ ಭೌಮ ಗೃಹಂ ಪ್ರಾವಿಶತ್ ಸಕಲರ್ಧಿಮತ್ ತತ್ರ ರಾಜನ್ಯ ಕನ್ಯಾನಾಂ. ಅಲ್ಲಿ ನೋಡಿದ್ದರೆ ಅರಮನೆ ಒಳಗೆ ರಾಜನ್ಯ ಕನ್ಯಾನಾಂ ರಾಜಕುಮಾರಿಗಳನ್ನು ಎಷ್ಟು ಜನರನ್ನು, ಒಬ್ಬ ಸಾವಿರ ಸಾವಿರ 16,000 ಶ್ರೀಕೃಷ್ಣನಿಗೆ 16,000 ಪತ್ನಿ ಹೇಳ್ತಾರಲ್ಲ, 16,000 ರಾಜಕುಮಾರಿಗಳನ್ನು ಎಲ್ಲೆಲ್ಲಿಂದಲೋ ಅಪಹರಣ ಮಾಡಿ ತನ್ನ ಅರಮನೆಯಲ್ಲಿ ಇಟ್ಕೊಂಡ. ಅವರೆಲ್ಲರನ್ನು ಶ್ರೀಕೃಷ್ಣ ಬಿಡಿಸಿದ. ತತ್ರ ರಾಜನ್ಯ ಕನ್ಯಾನಾಂ 6,000 ಯುತಂ. ಓಹ್, 16,000, 10,000 ಪ್ಲಸ್ 6,000, 6,000 ಅಧಿಕಾಯುತಂ. 10,000 6,000 ಅಂದರೆ 16,000ಗಳು, 16,000 ಕನ್ಯೆಗಳಿದ್ದಾರೆ. ಭೌಮಾಹೃತಾನಾಂ ವಿಕ್ರಮ್ಯ, ಭೌಮನು ತನ್ನ ನರಕಾಸುರ ತನ್ನ ಪರಾಕ್ರಮದಿಂದ ಇಷ್ಟು ಜನರನ್ನು ಅಪಹರಣ ಮಾಡಿ, ಭೌಮಾಹೃತಾನಾಂ ವಿಕ್ರಮ್ಯ ರಾಜಭ್ಯೋ ದದೃಶೇ ಹರಿಹಿ. ರಾಜರಿಂದ ಅನೇಕ ರಾಜರನ್ನು ಸಂಹಾರ ಮಾಡಿ ಅವರೆಲ್ಲರನ್ನು ತಂದು ಇಲ್ಲಿಟ್ಕೊಂಡ. ಇದೆಲ್ಲ ಶ್ರೀಕೃಷ್ಣ ನೋಡಿದ, ಇಷ್ಟು ಜನರನ್ನು. ತಂ ಪ್ರವಿಷ್ಟಂ ಸ್ತ್ರೀಯೋ ವೀಕ್ಷ, ಶ್ರೀಕೃಷ್ಣ ಒಳಗೆ ಅರಮನೆಯಲ್ಲಿ ಪ್ರವೇಶ ಮಾಡಿದ್ದಾಗ ದಿವ್ಯಮೂರ್ತಿ ವಿಷ್ಣುಮೂರ್ತಿ ಅಲ್ಲವೇ, ಚಕ್ರ ಶಂಖಚಕ್ರ ಗದಾಧಾರಿ ಎಲ್ಲ ಅವರಿಗೆ ಸಾಕ್ಷಾತ್ ವಿಷ್ಣುಮೂರ್ತಿ ಕಂಡು ಬಂದನಂತೆ. ಆದ್ದರಿಂದ ಅದು ನೋಡಿಕೊಂಡು ಅವರು ತಂ ಪ್ರವಿಷ್ಟಂ ಸ್ತ್ರೀಯೋ ವೀಕ್ಷ ನರವೀರ ವಿಮೋಹಿತಾ. ಅದರಿಂದ ಮನಸ್ಸಿನಿಂದ ಇವರಿಗೆಲ್ಲರೂ ನಮಸ್ಕಾರ ಮಾಡಿ ಎದ್ದು ನಿಂತುಕೊಂಡು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ. ಅವರು ಏನು ಹೇಳಿ, ಅಭೀಷ್ಟಂ ಪತಿಂ ದೈವೋಪಸಾದಿತಂ. ಅವರು ಅನ್ಕೊಂಡರು, ಇವರೇ ನಮಗೆ ಪತಿ ಎಂದು ಮನಸ್ಸಿನಿಂದಲೇ ಅವರನ್ನು ವರಿಸಿದ್ದಾರೆ. ಏಕೆ, ಸಾಕ್ಷಾತ್ ಭಗವಂತನೇ ನಮಗೆ ಕಳಿಸಿರುವ ಪತಿ ಎಂದು ಎಲ್ಲರೂ ಇನ್ನೊಬ್ಬರಿಗೆ ಹೇಳದೆ ಒಬ್ಬರಿಗಿನ್ನೊಬ್ಬರಿಗೆ ಗೊತ್ತೇ ಆಗಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನಸ್ಸಿನಿಂದ ಶ್ರೀಕೃಷ್ಣನನ್ನೇ ತನಗೆ ಪತಿಯಾಗಬೇಕು ಎಂದು ವರಿಸಿಕೊಂಡರು. ವವರಿರೇ ಅಭೀಷ್ಟಂ ಪತಿಂ ದೈವೋಪಸಾದಿತಂ. ದೈವ
ನಮ್ಮ ದೈವ ನಮ್ಮ ಭಗವಂತ ಇವನನ್ನು ಕಳಿಸಿದ್ದಾನೆ ಎಂದು ಹೀಗೆ ಭೂಯಾತ್ ಪತಿರಯಂ ಮಹ್ಯಂ ಹೀಗೆ ಎಲ್ಲರೂ ಸ್ತೋತ್ರ ಶ್ಲೋಕ ಹೇಳಿದ್ದಾರೆ ನೋಡಿ ನಮಗೆ ಶ್ರೀಕೃಷ್ಣನೇ ಪತಿಯಾಗಲಿ ಎಂದು ಭೂಯಾತ್ ಪತಿರಯಂ ಮಹ್ಯಂ ಧಾತಾ ತದನುಮೋದತಾಂ ಬ್ರಹ್ಮದೇವ ಇದೇ ನಮಗೆ ಆಶೀರ್ವಾದ ಮಾಡಲಿ ನಮ್ಮ ಆಸೆಯನ್ನು ಪೂರೈಸಲಿ ಎಂದು ಸಂಕಲ್ಪ ಮಾಡಿದ ಇತಿ ಸರ್ವ ಪೃಥಕ್ ಕೃಷ್ಣೇ ಭಾವೇನ ಹೃದಯಂ ದದುಹು ಹೀಗೆ ತನ್ನ ಹೃದಯ ಭಾವದಿಂದ ಸಮರ್ಪಿಸಿಕೊಂಡರು ತಾ ಪ್ರಾಹಿಣೋ ದ್ವಾರವತಿ ಈಗ ಶ್ರೀಕೃಷ್ಣ ಏನು ಮಾಡಬೇಕು ಇವರೆಲ್ಲರನ್ನು ಒಂದು ಸಲ ಅಪಹರಣ ಮಾಡಿ ತಂದರು ಅದರಿಂದ ಎಲ್ಲರೂ ತನ್ನನ್ನೇ ಇಷ್ಟಪಡ್ತಾ ಇದ್ದಾರೆ ಆಯಿತೆಂದು ಶ್ರೀಕೃಷ್ಣ ಇವರೆಲ್ಲರನ್ನು 16,000 ಜನರಿಗೆ ಎಷ್ಟು ಬೇಕಪ್ಪ 16,000 ಪಲ್ಲಕ್ಕಿಗಳು ರಥಗಳು ಅಲ್ಲ ಮೇಲೆ ಕೂರಿಸಿ ಎಲ್ಲರನ್ನು ದ್ವಾರಕ ಕಳಿಸಿದ್ದನಂತೆ ತಾಪ್ರಾಹಿಣೋ ದ್ವಾರವತೀಂ ಸುಮೃಷ್ಟ ವಿರಜೋಂಬರಾಹ ಎಲ್ಲರಿಗೆ ಒಳ್ಳೆಯ ವಸ್ತುಗಳು ಏನು ವಸ್ತ್ರಗಳು ಅಲಂಕಾರಗಳು ಎಲ್ಲ ಆಭರಣಗಳು ಎಲ್ಲರಿಗೆ ಕೊಟ್ಟು ಎಲ್ಲೇ ಅರಮನೆ ಇದೆಯಲ್ಲವೇ ಅರಮನೆಯಲ್ಲಿ ಬೇಕಾದಷ್ಟು ಸಂಪದ ಇರುತ್ತದೆ ಎಲ್ಲರಿಗೆ ಸಂಪದ ವಸ್ತ್ರಗಳು ಆಭರಣಗಳು ಎಲ್ಲ ಕೊಟ್ಟು ಪಲ್ಲಕ್ಕಿಯಲ್ಲಿ ಕೂರಿಸಿ ನಯನೈರು ಮಹಾಕೋಶಾನ್ ರಥಾಶ್ವಾನ್ ದ್ರವಿಣಂ ಮಹತು ಇವರಿಗೆ ರಥಗಳು ಕುದುರೆಗಳು ಅದು ಸಂಪದ ಇನ್ನು ಏನೇನೋ ಬೇಕಾದಷ್ಟು ಸಂಪದ ಕೊಟ್ಟರು ಇವರೆಲ್ಲರಿಗೆ ನರಯಾನೈರ್ ಮಹಾಕೋಶಾನ್ ಇವರಿಗೆಲ್ಲರಿಗೆ ಇಷ್ಟೆಲ್ಲ ಆಭರಣಗಳೆಲ್ಲ ಕೊಟ್ಟು ಹೇಗೆ ಕಳಿಸಿದ್ದಾರೆ ಅಂದರೆ ಪಲ್ಲಕ್ಕಿಯಲ್ಲಿ ಇವರೆಲ್ಲರನ್ನು ಕೂರಿಸಿ 16,000 ಜನರಿಗೆ ಪಲ್ಲಕ್ಕಿಗಳು ಬೇಕಂದರೆ ಎಷ್ಟು ಪಲ್ಲಕ್ಕಿಗಳು ಬೇಕು 16,000 ಪಲ್ಲಕ್ಕಿಗಳು ಅಯ್ಯೋ ರಾಮ ಭೂಮಿ ಸಾಕಾಗಲ್ಲ ಭೂಮಿಯಲ್ಲಿ ಜಾಗ ಎಲ್ಲಿರುತ್ತದೆ 16,000ಕ್ಕೆ ಜಾಗ ಇರುತ್ತದೆ ಏನೋ ಇದೆಲ್ಲ ಕತೆ 16,000 ಅಂದರೆ ಒಬ್ಬರ ಇಬ್ಬರ ಅಯ್ಯೋ ರಾಮ ಅಷ್ಟು ಜನರಿಗೆ 16,000 ಪಲ್ಲಕ್ಕಿ ಅಂದರೆ ಒಂದೊಂದು ಪಲ್ಲಕ್ಕಿಗೆ 4 ಜನರು ಅಷ್ಟು ಜನರ ಜೊತೆಗೆ ದ್ವಾರಕವರೆಗೂ ಪಲ್ಲಕ್ಕಿಯಲ್ಲಿ ಹೋಗ್ತಾರಾ ದ್ವಾರಕೆಯಲ್ಲಿ ಪಲ್ಲಕ್ಕಿಯಲ್ಲಿ ದ್ವಾರಕವರೆಗೆ ಹೋಗೋಕ್ಕಾಗ್ತದೆ ರಥ ಮೇಲೆ ಹೋಗುತ್ತಾ ಇದ್ದರೆ ಬೇಗ ಬೇಗ ಎಷ್ಟೋ ದಿವಸ ಆಗುತ್ತದೆ ಅಂಥದ್ದು ಪಲ್ಲಕ್ಕಿಯಲ್ಲಿ ಅಂದರೆ ನಿಧಾನವಾಗಿ ನಡ್ಕೊಂಡು ಹೋದರೆ ಏನಾಗುತ್ತದೆ 6 ತಿಂಗಳು ಆಗ್ತದೆ ಏನೋ ಅಥವಾ ಮುಂದಿನ ವರ್ಷ ಈ ಕಾಲದಲ್ಲಿ ಬಿಸಿಲು ಕಾಲ ಚಳಿಗಾಲ ಶುರುವಾಗಿಬಿಟ್ರೆ ಮಧ್ಯದಲ್ಲಿ ಮಳೆಗಾಲ ಬಿಸಿಲು ಕಾಲ ಎಲ್ಲ ಮುಂದಿನ ವರ್ಷಕ್ಕೆ ತಲುಪಿ ಅದೆಲ್ಲ ಸುಮ್ಮನೆ ಹೊಂದಲ್ಲ ಇದೆಲ್ಲ ಆದರ ಸೂಚಕವೇ ಹೊರತದು ನಿಜವಾಗಿ ಆಗಲ್ಲ ಪಲ್ಲಕ್ಕಿ ಆಗಲ್ಲ ರಥ ಮೇಲೆ ಕಳಿಸಿರಬಹುದು ಐರಾವತ ಕುಲೇಭಾಂಶ ಚತುರ್ದಂತಾಂಶ ತರಸ್ವಿನಃ ಆನೆಗಳನ್ನು ಕೊಟ್ಟರಂತೆ ಅವರಿಗೆ ಚತುರ್ದಂತಾನ್ ಓ ಆನೆಗಳಿಗೆ 4 ದಂತಗಳ ಆನೆಗಳು ನೋಡಿದ್ದೀರಾ ಇರುತ್ತವೆ ಅಂತ 4 ದಂತಗಳು ಸಾಮಾನ್ಯವಾಗಿ 2 ಇರುತ್ತವೆ 4 ಈ ಸೈಡ್ 2 ಈ ಸೈಡ್ 2 4 ದಂತಗಳಿರುವಂಥ ಆನೆಗಳು ಚತುರ್ದಂತಾಂತರಸ್ವಿನಃ ತರಸ್ವಿನಃ ವೇಗದಿಂದ ನಡೆಯುತ್ತವೆ ಪಾಂಡುರಾಂಶ್ಚ ಚತುಷ್ಟಿಂ ಪ್ರೇಷಯಾಮಾಸ ಕೇಶವ ಏನೋ ಅವನ್ನು ಚೆನ್ನಾಗಿ ನೋಡಿಕೊಂಡ ಅಷ್ಟೇ ಇದೆಲ್ಲ ಅಲಂಕಾರ ನಮಗೇನು ಅರ್ಥವೂ ಆಗಲ್ಲ ಗತ್ವಾ ಸುರೇಂದ್ರ ಭವನಂ ದತ್ವಾದಿತ್ಯೈ ಚ ಕುಂಡಲಂ ಅದು ಮುಗಿಯಿತು ಅಲ್ಲವೇ ಅಷ್ಟೇ 16,000 ಮದುವೆ ಮಾಡಿಕೊಳ್ಳುವುದೆಲ್ಲ ಒಂದೇ 2-3 ಶ್ಲೋಕಗಳಲ್ಲಿ ಮುಗಿಸಿಬಿಟ್ಟ ಏನಿಲ್ಲ ಶಾರ್ಟ್ಕಟ್ ಕೆಲವರು ಹೇಳ್ತಾರೆ ಅದೆಲ್ಲ 5 ಹೌದೋ ಅಲ್ಲವೋ ಗೊತ್ತಿಲ್ಲ ಆದರೆ ಆ 8 ಪತ್ನಿಯರೇ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದು 16,000 ಅದೆಲ್ಲ ಭಗವಂತನ ವಿಭೂತಿ ಮಹಿಮೆ ವರ್ಣನಕ್ಕೋಸ್ಕರ ಹಾಗೆ ಹೇಳಿದ್ದೇ ಹೊರತು ನಿಜವಲ್ಲ ಎಂದು ಕೆಲವರು ಹೇಳ್ತಾರೆ ಮತ್ತು ಭಾಗವತ ಮಾತ್ರ ಹೇಳ್ತಾನೆ ಇದೆ ಓಕೆ ಗತ್ವಾ ಸುರೇಂದ್ರ ಭವನಂ ದತ್ವಾದಿತ್ಯೈ ಚ ಕುಂಡಲೆ ಈಗ ಇಲ್ಲಿ ಇದಾದ ನಂತರ ಸ್ವರ್ಗಲೋಕಕ್ಕೆ ಹೋದ ಏಕೆ ಇಂದ್ರನ ಸಿಂಹಾಸನವನ್ನು ನರಕಾಸುರ ಕಿತ್ತುಕೊಂಡ ಈಗ ಇಂದ್ರನಿಗೆ ವಾಪಸ್ ಕೊಡಬೇಕೆ ನರಕಾಸುರನನ್ನು ಸಾಯಿಸಿ ಆ ಇಂದ್ರ ಪದವಿಯನ್ನು ಅರ್ಜುನನಿಗೆ ಇಂದ್ರನಿಗೆ ಕೊಟ್ಟ ಇಂದ್ರ ನಿನ್ನ ಪದವಿ ನೀನು ತಗೋ ಈಗ ನರಕಾಸುರ ಸತ್ತು ಹೋದ ಏನು ಚಿಂತೆ ಇಲ್ಲ ನೀವು ಪರಿಪಾಲನೆ ಮಾಡ್ಕೋ ಗತ್ವಾ ಸುರೇಂದ್ರ ಭವನಂ ದತ್ವಾದಿತ್ಯೈ ಚ ಕುಂಡಲೆ ಕುಂಡಲೆ ನರಕಾಸುರನ ಹತ್ತಿರ ಕುಂಡಲ ಇತ್ತು ನರಕಾಸುರ ಅದಿತಿ ಕುಂಡಲವನ್ನು ಕಿತ್ತುಕೊಂಡು ಬಂದ ದೇವಮಾತಾ ಅದಿತಿ ದೇವಮಾತಾ ಅದಿತಿ ಕುಂಡಲವಿದ್ದರೆ ಅದನ್ನು ಕಿತ್ತುಕೊಂಡು ಬಂದು ತನ ಹಾಕ್ಕೊಂಡ ಈಗ ಸತ್ತು ಹೋದ ನಂತರ ಪೃಥ್ವೀದೇವಿ ಬಂತು ಆ ಕುಂಡಲೆಯನ್ನು ಕಿತ್ತು ಮತ್ತು ಶ್ರೀಕೃಷ್ಣನಿಗೆ ವಾಪಸ್ ಕೊಟ್ಟಳು ಅದು ತಗೊಂಡುಬಿಟ್ಟು ಮತ್ತೆ ಅದಿತಿಗೆ ಕೊಟ್ಟ ಅದಿತಿ ದೇವಮಾತಾ ಗತ್ವಾ ಸುರೇಂದ್ರ ಭವನಂ ದತ್ವಾದಿತ್ಯೈ ಚ ಕುಂಡಲೆ ಪೂಜಿತ ತ್ರಿದಶೇಂದ್ರೇಣ ಆಗ ಇಂದ್ರಾದಿ ದೇವರೆಲ್ಲ ಶ್ರೀಕೃಷ್ಣನನ್ನು ಪೂಜಿಸಿದ್ದಾರೆ ಅರ್ಚನ ಮಾಡಿದ್ದಾರೆ ಆದರ ಮಾಡಿದ್ದಾರೆ ಸಹೇಂದ್ರಾಣ್ಯಾಚ ಸಪ್ರಿಯ ಇಂದ್ರ ಪತ್ನಿ ಸಮೇತವಾಗಿ ಶ್ರೀಕೃಷ್ಣನಿಗೆ ಪೂಜೆ ಮಾಡಿದ ಚೋದಿತೋ ಭಾರ್ಯಯೋತ್ಪಾಟ್ಯ ಪಾರಿಜಾತಂಗರುತ್ಮತಿ ಸತ್ಯಭಾಮ ಕನಸಿತು ಅಯ್ಯೋ ನಾವು ಸ್ವರ್ಗಕ್ಕೆ ಬಂದಿದ್ದೀವಲ್ಲ ಏಕೆ ಗರುಡನ ಮೇಲೇ ಹೋಗಿದ್ದಾರೆ ಸ್ವರ್ಗಕ್ಕೆ ಹೋದಾಗ ಅಯ್ಯೋ ಇಲ್ಲಿ ಪಾರಿಜಾತ
ಪಾರಿಜಾತ ಎಂದು ಒಂದು ಮರ ಇರುತ್ತದೆ, ನೋಡಿದ್ದೀರಾ ಇಲ್ಲಿ ಇರ್ತದ ಭೂಲೋಕದಲ್ಲಿ? ಹಾಂ, ಪಾರಿಜಾತ ಮರ ಇರುತ್ತದೆ, ಅದಕ್ಕೆ ಸುಂದರವಾದ ಹೂಗಳಿರುತ್ತವೆಂತೆ, ಸುಗಂಧ ಇರುತ್ತದೆ, ಸುಂದರವಾಗಿರುತ್ತದೆ ಆ ಹೂಗಳು. ಅದು ಸ್ವರ್ಗದಲ್ಲೇ ಇರುತ್ತದೆ, ಭೂಲೋಕದಲ್ಲಿಲ್ಲ. ನಿಮ್ಮ ಮನೆಯಲ್ಲಿದೆಯಾ ಅಂದರೆ ಅದು ಸತ್ಯಭಾಮ ತರಿಸಿದ್ದೆ, ಅದು ಸ್ವರ್ಗದಿಂದ ಬಂದಿದ್ದೆ, ಭೂಲೋಕದ್ದಲ್ಲ. ಹಾಂ, ಸತ್ಯಭಾಮ ತಗೊಂಡು ಬಂದಿದ್ದೆ ಅದು. ಅದು ನಿಮ್ಮ ಮನೆಗೆ ಹೇಗೆ ಬಂತು ಗೊತ್ತಿಲ್ಲ, ಏನು ಮನೆ ಸತ್ಯಭಾಮ ಅದು. ಅದರಿಂದ ಪೂಜಿತ ಸ್ತ್ರೀದಶೇಂದ್ರೇಣ ಚೋದಿತೋ ಭಾರ್ಯಯೋತ್ಪಾಟ್ಯ. ಅದರಿಂದ ಅವನೇನು ಹೇಳಿದ್ದಾರೆ ಸತ್ಯಭಾಮ, ಅಯ್ಯೋ ಈ ಹೂಮಾಲ, ಈ ಪಾರಿಜಾತ ಪುಷ್ಪ, ಪಾರಿಜಾತ ಮರ ಪುಷ್ಪ ಚೆನ್ನಾಗಿದೆ ಅಂತ. ಆಯಿತು, ಶ್ರೀಕೃಷ್ಣ ಹೇಳಿದ ಕೆಲವು ಪುಷ್ಪಗಳು ತಗೊಳ್ಳೋಣ. ಅಯ್ಯೋ ಕೆಲವೇ ಪುಷ್ಪಗಳಾ, ಈ ಕೆಲವೇ ಪುಷ್ಪಗಳು ಮತ್ತೆ ಏನು ಬಾಡಿ ಹೋಗುತ್ತವೆ, ಮತ್ತೆ ನಾಳೆ ದಿವಸಕ್ಕೆ ಅದರಿಂದ ಪುಷ್ಪಗಳಲ್ಲ, ಮತ್ತೆ ಏನು ಬೇಕು? ಈ ಒಂದು ಕೊಂಬೆ ತಗೊಂಡು ಹೋದ ಅಂದರೆ ಅಲ್ಲ, ಮರವನ್ನೇ ಕಿತ್ಕೊಂಡು ಹೋಗ. ಆಯಿತು, ಸತ್ಯಭಾಮ ಹೇಳಿದಾಗ ನಿರಾಕರಿಸುವುದೇಕೆ, ಮರವನ್ನೇ ಕಿತ್ತು ಗರುಡನ ಮೇಲೆ ಇಟ್ಕೊಂಡು ಅದರ ಸಮೇತ ಭೂಲೋಕಕ್ಕೆ ಬಂದರಂತೆ. ಏನು ಮರವನ್ನೇ ಕಿತ್ತಿದ್ದರಂತೆ. ಅಯ್ಯ ನೋಡಿ, ಚೋದಿತೋ ಭಾರ್ಯಯೋತ್ಪಾಟ್ಯ, ಸತ್ಯಭಾಮ ಹೇಳುವುದರಿಂದ ಪಾರಿಜಾತ ಮರವನ್ನೇ, ಪೂರ್ವಕಾಲದಲ್ಲಿ ಪಾರಿಜಾತ ಭೂಲೋಕದಲ್ಲಿ ಇರಲಿಲ್ಲ, ಸ್ವರ್ಗದಲ್ಲೇ ಇತ್ತು, ಸತ್ಯಭಾಮ ಅನುಗ್ರಹದಿಂದಲೇ ಭೂಲೋಕಕ್ಕೆ ಬಂತು. ಆ ಪಾರಿಜಾತ ವೃಕ್ಷವನ್ನು ಸತ್ಯಭಾಮ ವೃಕ್ಷ ಎಂದು ಹೇಳಬೇಕು, ಏಕೆ ಸತ್ಯಭಾಮನೇ ತರಿಸಿದ್ದಾರೆ ಭೂಲೋಕಕ್ಕೆ. ಭಾರ್ಯಯೋತ್ಪಾಟ್ಯ ಪಾರಿಜಾತಂಗರುತ್ಮತಿ. ಮೂವತ್ತ್ನಾಲ್ಕು, ತಂ ಪ್ರಾತಃ ಪ್ರಾಹಿಣೋತ್. 36, ಪೂಜಿತ ಸ್ತ್ರೀದಶೇಂದ್ರೇಣ. ಇದು 38. ಏ ಗತ್ವಾ ಸುರೇಂದ್ರ ಭವನಂ ಚೋದಿತೋ ಭಾರ್ಯಯೋತ್ಪಾಟ್ಯ ಆರೋಪ್ಯ. 39ನಲ್ಲಿ ಸೊ ಸತ್ಯಭಾಮ ಹೇಳುವುದರಿಂದ, ಸತ್ಯಭಾಮದ ಪ್ರೇರಣದಿಂದ ಆ ಪಾರಿಜಾತ ಮರವನ್ನೇ ಕಿತ್ತು ಅದನ್ನು ಗರುಡನ ಮೇಲೆ ಹಾಕ್ಕೊಂಡು, ಚೋದಿತೋ ಭಾರ್ಯಯೋತ್ಪಾಟ್ಯ ಪಾರಿಜಾತಂ ಗರುತ್ಮತಿ, ಗರುತ್ಮಂತನ ಮೇಲೆ ಪಾರಿಜಾತ ಮುಕ್ಷವನ್ನೇ ಇಟ್ಕೊಂಡು, ಆರೋಪ್ಯ ಸೇಂದ್ರಾನ್ ವಿಭುಧಾನ್ ನಿರ್ಜಿತ್ಯ. ಅತ್ತೆ ಮತ್ತೆ ಇಂದ್ರಾದಿ ದೇವರನ್ನೆಲ್ಲ ಸೋಲಿಸಿಬಿಟ್ಟು, ಏಕೆ ಪಾರಿಜಾತವನ್ನು ಕಿತ್ಕೊಂಡು ಅವರು ಅಡ್ಡಿ ಬಂದರು. ಮೊದಲೇನೋ ನೋಡಿ, ನರಕಾಸುರನಿಂದ ಸ್ವರ್ಗವನ್ನೇ ಗೆದ್ದು ಇಂದ್ರನಿಗೆ ಕೊಟ್ಟ, ತಗೊಂಡಾಗ ಮಾತ್ರ ಸಂತೋಷ ಪಟ್ಕೊಂಡರು, ಶ್ರೀಕೃಷ್ಣನಿಗೆ ಪೂಜೆ ಮಾಡಿದ್ದಾರೆ, ಆಹಾ ಸಂತೋಷ ಸಂತೋಷ. ಪಾರಿಜಾತ ಮರ ಮಾತ್ರ ತಗೊಳ್ತೀವಿ ಅಂದರೆ ಯುದ್ಧಕ್ಕೆ ಬಂದರು ಇಂದ್ರಾದಿಗಳು. ಏ ನಮ್ಮ ಪಾರಿಜಾತ, ನಿಮ್ಮ ಪೂರ್ತಿ ಸ್ವರ್ಗ ಲೋಕವನ್ನೇ ಶ್ರೀಕೃಷ್ಣ ಕೊಟ್ಟ, ಅದರಲ್ಲಿ ಒಂದು ಪಾರಿಜಾತ ತಗೊಂಡ್ರೆ ಏನಾಯಿತು? ಅಲ್ಲ, ಯುದ್ಧಕ್ಕೆ ಬಂದ. ಈಗ ಯುದ್ಧಕ್ಕೆ ಬಂದರೆ ಏನು ಮಾಡಬೇಕು ಶ್ರೀಕೃಷ್ಣ? ಆಯಿತು, ಯುದ್ಧ ಮಾಡಿಬಿಟ್ಟು ಎಲ್ಲರನ್ನು ಸೋಲಿಸಿ ಪಾರಿಜಾತ ಮರವನ್ನು ಗರುತ್ಮಂತನ ಮೇಲೆ ಇಟ್ಕೊಂಡು ಭೂಲೋಕಕ್ಕೆ ಹೋದ. ಈಗ ಇಂದ್ರ ಏನು ಮಾಡ್ತಾನೆ? ಸುಮ್ಮನೆ ಇರ್ತಾನೆ. ಆರೋಪ್ಯ ಸೇಂದ್ರಾನ್ ವಿಭುಧಾನ್ ನಿರ್ಜಿತ್ಯ ಅಪಾನಯತ್ಪುರಂ ಸ್ಥಾಪಿತ ಸತ್ಯಭಾಮಾಯ ಗೃಹೋದ್ಯಾನೋಪಶೋಭನಃ. ಇಲ್ಲಿ ಭೂಲೋಕಕ್ಕೆ ಬಂದಾಗ ಸತ್ಯಭಾಮದ ಮನೆಗೆ ಬಂದರು. ಸತ್ಯ ದೊಡ್ಡ ದೊಡ್ಡ ಅರಮನೆ ಇರುತ್ತಲ್ವೇ ದ್ವಾರಕಾದಲ್ಲಿ, ದ್ವಾರಕಾದಲ್ಲಿದ್ದಿರಬಹುದೇನಿಸುತ್ತೆ, ಗುಜರಾತ್ನಲ್ಲಿ ದ್ವಾರಕ. ಆ ದ್ವಾರಕಾದಲ್ಲಿ ಸತ್ಯಭಾಮ ಮನೆ ಇರುತ್ತದೆ, ದೊಡ್ಡ ಅರಮನೆ. ಆ 8 ಪತ್ನಿಯರಿಗೆ 8 ಅರಮನೆಗಳು, ಅದರಲ್ಲಿ ಸತ್ಯಭಾಮಯ ಮನೆಯಲ್ಲಿ ಆ ಪಾರಿಜಾತ ವೃಕ್ಷವನ್ನು ತಂದಿಟ್ಟರಂತೆ. ಸ್ಥಾಪಿತ ಸತ್ಯಭಾಮಾಯ ಗೃಹೋದ್ಯಾನೋಪಶೋಭನಃ ಅನ್ವಗುರ್ಭ್ರಮರಾ ಸ್ವರ್ಗಾತ್. ಆ ಹೂವಿನ ಸುಗಂಧ ಎಷ್ಟು ಚೆನ್ನಾಗಿದೆ ಅಂದರೆ, ಅಬ್ಬ ಸ್ಥಾಪಿತ. 40, ಸತ್ಯಭಾಮ ಮನೆಯಲ್ಲಿ ಪ್ರತಿಷ್ಠೆ ಮಾಡಿದ್ದರೆ ಆ ಮರ, ಅದರ ಸುಂದರ ಹೂ ಸುಂದರವಾಗಿರುತ್ತದೆ, ಮತ್ತು ಅದರ ಸುಗಂಧ ಮಕರಂದ ಎಲ್ಲ ಇರುತ್ತದೆ. ಆ ಸುಗಂಧಕ್ಕೆ ದೇವಲೋಕದಲ್ಲಿರುವ ಅದೇನಿರುತ್ತವೆ, ಭ್ರಮರಗಳು, ದುಂಬಿ ದುಂಬಿ ಹೇಳ್ತಾರ ಕನ್ನಡದಲ್ಲಿ, ಆ ದುಂಬಿ ಹುಳಗಳಿರುತ್ತವೆ ನೋಡಿ, ಅಲ್ಲಿಂದ ಬಂದವೆಂತೆ ಭೂಲೋಕಕ್ಕೆ. ಏಕೆ ಅಮ್ಮವು ನಮಗೆ ಈ ಪಾರಿಜಾತ ಅಂತೂ ಮರ, ಪಾರಿಜಾತ ಹೂ ಎಷ್ಟು ಸುಗಂಧವಾಗಿರುತ್ತದೋ ಯಾವುದಿಲ್ಲ, ಸ್ವರ್ಗದಲ್ಲೇ ಇಲ್ಲ. ಏನು ಮಾಡಬೇಕು? ಅಲ್ಲಿಂದ ಇಲ್ಲಿಗೆ ಭೂಲೋಕಕ್ಕೆ ಬಂದು ಈ ಸುಗಂಧವನ್ನು ತಗೊಂಡು ಸ್ವರ್ಗಕ್ಕೆ ಹೋಗುವುದಂತೆ. ದುಂಬಿಗಳು ಅಲ್ಲಿಂದ ಭಾರತ ದೇಶದಲ್ಲಿ ಇಲ್ಲಾದರೂ ದುಂಬಿಗಳಿವೆಯಾ? ಸ್ವರ್ಗದಿಂದ ಬಂದಿರುವ ದುಂಬಿಗಳು ಎಲ್ಲವೂ ಭೂಲೋಕ ದುಂಬಿಗಳೇ, ಸ್ವರ್ಗದಿಂದ ಬಂದಿರುವ ದುಂಬಿಗಳಿವೆಯಾ ಗೊತ್ತಿಲ್ಲ. ಅನ್ವಗುರ್ಭ್ರಮರ ಸ್ವರ್ಗ ತದ್ಗಂಧಾಸವಲಂಪಟ. ಇದರ ಸುಗಂಧದಿಂದ, ಪ್ರೇಮದಿಂದ, ಸುಗಂಧ ಎಷ್ಟಿದೆ ಅಂದರೆ ಆ ಸುಗಂಧ ಮೇಲೆ ಮೋಹದಿಂದ ಅಲ್ಲಿಂದ ದುಂಬಿಗಳು ಬಂದಿವೆ. ಮೊದಲು ನನ್ನ ಸಂದೇಹ, ಸ್ವರ್ಗದಲ್ಲಿ ದುಂಬಿಗಳು ಇರುತ್ತವೆ ಏನೋ, ಈ ಬರೆದಿರುವ ಯಾರು ಗೊತ್ತಿಲ್ಲ, ಏನೇನೋ ಶ್ಲೋಕಗಳು ಬರೆದ.
ಆಯಿತು. ಯಯಾಚ ಆನಮ್ಯ ಕಿರೀಟ ಕೋಟಿಭಿ ಪಾದೌ ಸ್ಪೃಶನ್ನಚ್ಯುತಮರ್ಥ ಸಾಧನಂ ಸಿದ್ಧಾರ್ಥ ಏತೇನ ವಿಗೃಹ್ಯತೆ ಮಹಾನಹೋಸುರಾಣಾಂ ಚತಮೋದಿ ಗಾಢ್ಯತಾಂ. ಇಲ್ಲೊಂದು ಶ್ಲೋಕ ಚೆನ್ನಾಗಿದೆ, ಇದು ಅರ್ಥ ಓದ್ತೀನಿ ನೋಡಿ. ಚೆನ್ನಾಗಿದೆ ಅಂದರೆ ದೇವರೆಲ್ಲ ದುಷ್ಟಬುದ್ಧಿ ನೋಡು, ಮೂರ್ಖ ಬುದ್ಧಿ, ಸ್ವಾರ್ಥ ಬುದ್ಧಿ ಹೇಗಿದೆ ನೋಡಿ. ಇಲ್ಲಿ ನೋಡಿ ಹೇಳ್ತಾರೆ, ಈ ದೇವರ ಬುದ್ಧಿ ಹೇಗಿರುತ್ತದೆ ನೋಡಿ. ಅಹೋಸುರಾಣಾಂಚ ತಮೋಧಿಗಾಢ್ಯತಾಂ, ತಮೋಧಿಗಾಢ್ಯತಾಂ. ಈ ಅಜ್ಞಾನ ನೋಡಿ, ಅಹಂಕಾರ ನೋಡಿ, ತಮ್ಮ ಸಂಪದ ಮೇಲೆ ಮದ ನೋಡಿ ಈ ದೇವರಿಗೆ, ಇಂದ್ರಾದಿ ದೇವರಿಗೆ. ನರಕಾಸುರ ಸ್ವರ್ಗವನ್ನೇ ಕಿತ್ತುಕೊಂಡಾಗ ಶ್ರೀಕೃಷ್ಣನ ಸಹಾಯ ಬೇಕಾಯಿತು. ಬಂದು ಪಾದ ಮೇಲೆ ಬಿದ್ದು ಬೇಡಿಕೊಂಡರು, ಅಯ್ಯೋ ನಮ್ಮ ಗತಿ ಹೀಗಿದೆ, ಭಗವಂತನೇ ನಮ್ಮನ್ನು ರಕ್ಷಿಸು, ಇಂದ್ರ ಪದವೇ ತಗೊಂಡು ಬಿಟ್ಟ, ನಮ್ಮ ಅಮರಾವತಿ ತಗೊಂಡು ಬಿಟ್ಟ. ಆಯ್ತಂದು ಭಗವಂತ ಯುದ್ಧ ಮಾಡಿ ನರಕಾಸುರನ ಸಂಹಾರ ಮಾಡಿ ಇಂದ್ರ ಪದವಿ ಕೊಟ್ಟರೆ ಹಾ ಎಂದು ಸಂತೋಷ ಪಟ್ಕೊಂಡು, ಮತ್ತೆ ಪದವಿ ಬಂತಲ್ಲ ಪಾರಿಜಾತ ಮರವನ್ನು ಕೊಡಲ್ಲ ಅಂತೆ ನೋಡಿ. ಶ್ರೀಕೃಷ್ಣ ಕಷ್ಟಕಾಲದಲ್ಲಿ ಶ್ರೀಕೃಷ್ಣನ ಸಹಾಯ ಬೇಕು, ಭಗವಂತನ ಅನುಗ್ರಹ ಆಶೀರ್ವಾದ ಬೇಕು. ಈಗ ಪದವಿ ಬಂದಾಗ ಮಾತ್ರ ಶ್ರೀಕೃಷ್ಣನಿಗೆ ಅಡ್ಡಿ ಮಾಡ್ತಾರೆ. ಅದು ನೋಡಿ ಈ ದೇವರ ಬುದ್ಧಿ ಹೇಗಿರುತ್ತದೆ ಎಂದು ಒಂದು ಶ್ಲೋಕ ಶುಕ ಮಹರ್ಷ ಹೇಳ್ತಾ ಇದ್ದಾನೆ ನೋಡಿ. ಯಯಾಚ ಆನಮ್ಯ ಕಿರೀಟ ಕೋಟಿ ಬಿಹಿ, ಮೊದಲು ಶ್ರೀಕೃಷ್ಣನ ಪಾದ ಮೇಲೆ ಬಿದ್ದು ಬೇಡಿಕೊಂಡ, ಅಯ್ಯೋ ಅಯ್ಯೋ ಎಂದು ಅಳುತ್ತಾ ಅಳುತ್ತಾ ಬೇಡಿಕೊಂಡ. ಪಾದವು ಸ್ಪೃಶನ್ನಚ್ಯುತಮರ್ಥ ಸಾಧನ, ತನ್ನ ಕೆಲಸ ಮಾಡಿಕೊಳ್ಳುವಾಗ ಹೀಗೆ ಮಾಡ್ತಾನೆ. ಸಿದ್ಧಾರ್ಥ ಏತೇನ, ಸಿದ್ಧಾರ್ಥ ಅಂದರೆ ತನ್ನ ಕೆಲಸ ಆಯ್ತಲ್ಲ, ತನಗೆ ಇಂದ್ರ ಪದವಿ ಸಿಕ್ಕಿತಲ್ಲ, ತನ್ನ ಸ್ವರ್ಗ ಸಿಕ್ಕಿದ ನಂತರ ಈಗ ಕಣ್ಣು ಕಂಡು ಬರಲ್ಲ. ಏತೇನ ವಿಗೃಹ್ಯತೆ ಮಹಾನ್, ಮತ್ತೆ ಶ್ರೀಕೃಷ್ಣನ ಜೊತೆಗೆ ವಿರೋಧ ಮಾಡ್ತಾನೆ. ಅಹೋಸುರಾಣಾಂಚ ತಮೋಧಿಗಾಢ್ಯತಾಂ. ಅಬ್ಬಾ, ಅಂಧಕಾರದ ಸಂಪತ್ತು, ಅಜ್ಞಾನದ ಸಂಪತ್ತು ಎಷ್ಟು ಗಟ್ಟಿಯಾಗಿದೆ ಅಯ್ಯೋ ಎಂದು ಹೇಳ್ತಾ ಶ್ಲೋಕ ಅಹೋ ಎಂದು ಹೇಳುತ್ತದೆ ನೋಡಿ. ಅಹೋ ಅಂದರೆ ಅಯ್ಯೋ ಎಂದರ್ಥ ಸಂಸ್ಕೃತದಲ್ಲಿ. ಅಹೋತ್ಸುರಾಣಾಂ, ಅಯ್ಯೋ ದೇವತರ ಅಜ್ಞಾನದ ಸಂಪದಕ್ಕೆ ನೋಡು ಎಷ್ಟು ಅಹಂಕಾರ ಇದೆ ಇವರದು, ಅಯ್ಯೋ ದೇವರದು ಎಂದು ಹೇಳ್ತಾನೆ. ಈಗ ಅಂದರೆ ಹೀಗಿರುತ್ತಾರೆ ಜನರದು, ಇಂದ್ರನು ಅದೇ ಬುದ್ಧಿ. ಎಲ್ಲ ಕಡೆ ಅನೇಕ ಸಲ ಬಂತಲ್ಲ, ಎಷ್ಟೋ ಕಷ್ಟಗಳು ಬಂದಾಗ ಮತ್ತೆ ಶ್ರೀಕೃಷ್ಣನೇ ಭಗವಂತನನ್ನೇ ಕೇಳ್ಕೊಳ್ತಾನೆ. ಮತ್ತೆ ಆ ಗೋವರ್ಧನಗಿರಿ ಎತ್ತುವಾಗ ಮತ್ತೆ ಶ್ರೀಕೃಷ್ಣನಿಗೆ ಹಿಂಸೆ ಮಾಡ್ತಾನೆ. ಎಲ್ಲ ಆದ ನಂತರ ಮತ್ತೆ ಸೋತು ಹೋದಾಗ ಮತ್ತೆ ಕಾಲ ಮೇಲೆ ಬಿದ್ದು ಅಯ್ಯೋ ನಮಸ್ಕಾರ ಮಾಡಿ ನಿಮ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಆಯ್ತಪ್ಪ ಇಂದ್ರ ಪದವಿ ನಿಮಗೆ ಸಿಗಲಿ ಎಂದು ಮತ್ತೆ ಹೋಗ್ತಾನೆ. ಹೋದ ನಂತರ ಮತ್ತೆ ಕೆಲಸಕ್ಕೆ ಮತ್ತೆ ಅಡ್ಡಿ ಮಾಡ್ತಾನೆ. ಇದೇ ಬುದ್ಧಿ ಇಂದ್ರನು, ಅಡ್ಡಿ ಮಾಡ್ತಾರೆ, ಸೋತು ಹೋದರೆ ಪಾದ ಮೇಲೆ ಬೀಳುತ್ತಾರೆ, ತಮಗೆ ಅಧಿಕಾರ ಬಂದುಬಿಟ್ಟರೆ ಶ್ರೀಕೃಷ್ಣನಿಗೆ ಅಡ್ಡಿ ಮಾಡ್ತಾರೆ. ಆಗ ಅದು ಬುದ್ಧಿ, ಇದೇ ದೇವರು. ಅಥೋ ಮುಹೂರ್ತ ಏಕಸ್ಮಿನ್, ಈಗಷ್ಟೇ ಇವರನ್ನು ಕರ್ಕೊಂಡು ಬಂದು ದ್ವಾರಕಕ್ಕೆ ತಲುಪಿದ್ದಾರೆ ಇವರೆಲ್ಲರೂ, 16,000 ಜನರು. ಇವರೆಲ್ಲರನ್ನು ವಿಧಿವತ್ತಾಗಿ ಮಂತ್ರಪೂರ್ವಕವಾಗಿ, ಅಯ್ಯೋ ಮದುವೆ ಮಂಡಪಗಳು ಎಷ್ಟು ಆಗಬೇಕಪ್ಪ, 16,000 ಮದುವೆ ಮಂಡಪಗಳು. ಶ್ರೀಕೃಷ್ಣ 16,000 ರೂಪಗಳು ಮಾಡಿದನು. ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಅಂದರೆ ಮದುವೆ ಎಷ್ಟಾಗಬೇಕು, 10 ಆಗುತ್ತದೆ. ದಿವಸಕ್ಕೆ ಒಂದು ಮದುವೆ ಮಾಡಿದರೆ 10,000 ಆಗುತ್ತದೆ. ಆಗಲ್ಲ, ಎಲ್ಲರೂ ಒಂದೇ ಮುಹೂರ್ತ, ಒಂದೇ ದಿವಸ, ಒಂದೇ ಸಮಯ. 16,000 ಶ್ರೀಕೃಷ್ಣರಿಗೆ 16,000 ಪತ್ನಿಯರಿದ್ದಾರೆ ಹೇಳ್ತಾರೆ ಹೊರತು ಶ್ರೀಕೃಷ್ಣರೇ 16,000 ಇದ್ದಾರೆ ಇದು ಯಾರು ಹೇಳಲ್ಲ ಅಲ್ಲವೇ. 16,000 ಪತ್ನಿಯರಿದ್ದಾರೆ ಹೇಳ್ತಾರೆ ಹೊರತು ಶ್ರೀಕೃಷ್ಣನೇ 16,000 ಶ್ರೀಕೃಷ್ಣರಿದ್ದಾರೆ ಇದೇಕೆ ಹೇಳಲ್ಲ. ಹಾಂ, ಶ್ರೀಕೃಷ್ಣನು ಒಬ್ಬನಲ್ಲ, 16,000 ಶ್ರೀಕೃಷ್ಣರು. ಹೋ, ಅಥೋ ಮುಹೂರ್ತ ಏಕಸ್ಮಿನ್ ನಾನಾಗಾರೇಶು ತಾ ಸ್ತ್ರೀಯ, ಒಂದು ದಿವಸ ಮುಹೂರ್ತವನ್ನು ನೋಡಿ ಎಲ್ಲರಿಗೆ ಮದುವೆ ಮಾಡಿಬಿಟ್ರಂತೆ. ಅಥೋಪಯೇಮೇ ಭಗವಾಂ ತೌ ತಾವದ್ರೂಪಧರೋವ್ಯಯ ಗೃಹೇಶು ತಾಸಾಂ ಅನಪಾಯ್ಯ ಕರ್ ಗೃಹೇಶು ತಾಸಾಂ ಇತ್ತಂ ರಮಾಪತಿ ಇತ್ತಂ. 44 ಟೈಮ್ ಆಯಿತು, ಬೇಕಾದ್ರೆ ನಾಳೆ ಹೇಳೋಣ, ಸ್ವಲ್ಪನೇ ಇದೆ. ಪ್ರತ್ಯುದ್ಗತ್ಮಾಸ 45. ಓ ನನ್ಮ ಸಲ್ಲಾಪ. ರುಕ್ಮಿಣಿ ಜೊತೆಗೆ ಏನು ಲೀಲಾ ನಾಳೆ ಇದೆ. ಪ್ರಣಯ ಕೋಪ, ಅವರಿಬ್ಬರಿಗೆ ಮನೆಯಲ್ಲಿ ಜಗಳ ಆಗುತ್ತದಂತೆ ರುಕ್ಮಿಣಿ ಜೊತೆಗೆ. ಆ ರುಕ್ಮಿಣಿ ಜೊತೆಗೆ ಏನು ಜಗಳ ಮಾಡ್ತಾರೆ ಶ್ರೀಕೃಷ್ಣ ರುಕ್ಮಿಣಿ, ಅದು ನಾಳೆ ಒಂದು ಅಧ್ಯಾಯ ಇದೆ. ಅದಾದ ನಂತರ ಮತ್ತೇನು?
ಶ್ರೀಕೃಷ್ಣ ರುಕ್ಮಿಣಿ ಸಂವಾದ. ಅಯ್ಯೋ ಇದು ದೊಡ್ಡದೇ ಇದೆ, ಅಯ್ಯೋ ದೊಡ್ಡ ಅಧ್ಯಾಯ. ಈಗ ಇದಾದ ನಂತರ ಈಗ ಶ್ರೀಕೃಷ್ಣನ ಮಕ್ಕಳು, ಶ್ರೀಕೃಷ್ಣನದು ಮುಗಿಯುತ್ತದೆ. ಆದ ನಂತರ ಈಗ ಮಕ್ಕಳು, ಆ ಮಕ್ಕಳು ಹುಟ್ಟುವುದು, ಮಕ್ಕಳ ಬೆಳವಣಿಗೆ, ಮಕ್ಕಳ ಮದುವೆ, ಈಗ ಅವರದೆಲ್ಲ ಲೀಲೆಗಳು, ಅವರಿಗೋಸ್ಕರ ಶ್ರೀಕೃಷ್ಣ ಯುದ್ಧಾದಿಗಳು ಮಾಡುವುದು, ಮಕ್ಕಳ ಮದುವೆ ಮಾಡುವುದು, ಈಗ ಅದೆಲ್ಲ ಶ್ರೀಕೃಷ್ಣನದು. ಇದು ಇದರಿಂದ ಲಾಸ್ಟ್ ಅಂದರೆ ಶ್ರೀಕೃಷ್ಣನ ನಂತರ ವೈಭವ, ತನ್ನ ಮಕ್ಕಳು ತಾನೇ ಅಲ್ಲವೇ, ತನ್ನ ರೂಪವೇ ತನ್ನ ಮಕ್ಕಳು. ಈಗ ಅದು ಕೆಲವು ದಿವಸ ನಡೆಯುತ್ತದೆ, ಅದು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀಕೃಷ್ಣ, ಓಂ ಓಂ ಓಂ.